ಎಲ್ಲರಿಗೂ ನಮಸ್ಕಾರ. ನಾನು ನಿವೇದಿತಾ ಚಂದ್ರಶೇಖರ್. ನಿವೇದಾರ್ಪಣ ಅಕಾಡೆಮಿ ಆಫ್ ಮ್ಯೂಸಿಕ್ ಬೆಳಗಾವಿ ವತಿಯಿಂದ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ಆ ಕಾರ್ಯಕ್ರಮಗಳೊಂದಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ವೇದಿಕೆ ಕಲ್ಪಿಸಿಕೊಡಬೇಕು, ಅಂದರೆ ಹೆಚ್ಚಿನ ಒಂದು ಅವರಿಗೆ ಒಂದು ಪ್ರೋತ್ಸಾಹ ಮತ್ತು ಅವರ ಪ್ರತಿಭೆಗೆ ಒಂದು ಅವಕಾಶ ಸಿಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಾವು ಕಳೆದ ವರ್ಷ ಒಂದು ಕರೋಕೆ ತಂಡವನ್ನು ರಚಿಸಬೇಕು, ನಮ್ಮ ವಿದ್ಯಾರ್ಥಿಗಳಿಗಾಗಿ ಒಂದು ಕರೋಕೆ ತಂಡ, ವಿದ್ಯಾರ್ಥಿಗಳಿಂದ ಒಂದು ಕರೋಕೆ ತಂಡ ರಚಿಸಬೇಕು ಅಂತ ನಾವು ಆ ನಿಟ್ಟಿನಲ್ಲಿ ಒಂದು ವಿಚಾರ ಶುರು ಮಾಡಿದಾಗ ಸಾಕಷ್ಟು ನಮ್ಮ ಕಡೆ ಬರೋ ವಿದ್ಯಾರ್ಥಿಗಳು ಅದಕ್ಕೆ ಕೂಡ ಸ್ಪಂದಿಸಿದರು, ಅವರ ಆಸಕ್ತಿಯನ್ನು ತೋರಿಸಿದರು. ಅದೇ ರೀತಿ ಕಳೆದ ವರ್ಷ ಇದೇ ದಿನ ಅಂದರೆ ಜೂನ್ 2 2019ರಂದು ನಮ್ಮ ಈ ಒಂದು ಕರೋಕೆ ತಂಡ ಶರದಿ ಅಂತ ಹೇಳಿ ಒಂದು ಹೆಸರಿನೊಂದಿಗೆ ನಾವು ಪ್ರಾರಂಭ ಮಾಡಿದ್ವಿ. ಆ ಶರದಿ ತಂಡದ ಎಲ್ಲ ಸದಸ್ಯರನ್ನು ಒಂದು ಕಾರ್ಯಕ್ರಮ ಮಾಡಿ ಇದೇ ನಮ್ಮ ಬೆಳಗಾವಿಯ ಲೋಕಮಾನ್ಯ ರಂಗಮಂದಿರದಲ್ಲಿ ಒಂದು ಕಾರ್ಯಕ್ರಮನ ಆಯೋಜಿಸಿ ಅವ್ರನ್ನೆಲ್ಲರನ್ನೂ ನಾವು ಪ್ರೇಕ್ಷಕರಿಗೆ ಒಂದು ಇಂಟ್ರಡಕ್ಷನ್ ಥರ ಒಂದು ಅವರ ಒಂದು ಪರಿಚಯ ಮೂಲಕ ಅವ್ರದ್ದು ಉದ್ಯೋಗ ಬೇರೆ ಆಗಿದ್ದರು, ಅವರು ಪ್ರೊಫೆಷ್ನಲಲ್ಲಿ ಬೇರೆ ಬೇರೆ ರೀತಿಯಾಗಿ ಅವರು ಕೆಲಸ ಮಾಡ್ತಾ ಇದ್ದರು ಕೂಡ ಒಂದು ಸಂಗೀತವನ್ನು ತಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಂಡು ಅದನ್ನು ನಮ್ಮ ಅಕಾಡೆಮಿಗೆ ಬಂದು ಕಲಿತು ಒಂದು ತಂಡವನ್ನು ಕಟ್ಟಿಕೊಂಡು ಯಾವ ರೀತಿ ಅವರು ಮುಂದುವರಿಬೇಕು ಅಂತಾರೆ ಅನ್ನೋದನ್ನ ಅವ್ರವ್ರದ ಒಂದು ವಿಚಾರಧಾರೆಗಳನ್ನು ನಮ್ಮ ಪ್ರೇಕ್ಷಕರ ಮುಂದೆ ಇಟ್ಟು ಅದನ್ನು ಕಳೆದ ವರ್ಷ ನಾವು ಶರದಿ ಲಾಂಚ್ ಅಂತ ಒಂದು ಪ್ರೋಗ್ರಾಮ್ ಮಾಡಿಕೊಂಡಿದ್ವಿ. ಈ ಶರದಿ ತಂಡ ಅಂತ ಮಾಡಬೇಕು ಅಂತಂದಾಗ ಅವರಿಗೆ ನಮ್ಮ ನಿವೇದಾರ್ಪಣ ಅಕಾಡೆಮಿಯ ರೆಗ್ಯುಲರ್ ಕ್ಲಾಸಸ್ ಏನಿರುತ್ತೆ ಅದು ವಾರದಲ್ಲಿ 2 ಇರುತ್ತೆ, ಅದು ಬಿಟ್ಟು ನಾವು ಈ ಶರದಿ ತಂಡದ ಸದಸ್ಯರಿಗೆ ಪ್ರತಿ 2 ಮತ್ತು 4 ಅವರು ಕ್ಲಾಸ್ನಲ್ಲಿ ಕಲಿತಿರುವಂಥ ಹಾಡು, ಅದು ಭಾವಗೀತೆ ಇರ್ಬೋದು, ಭಕ್ತಿಗೀತೆಯೂ ಇರ್ಬೋದು, ಅಥವಾ ಸಿನಿಮಾ ಹಾಡನೇ ಇರ್ಬೋದು, ಈ ಹಾಡುಗಳನ್ನು ಮತ್ತೆ ಅವರಿಗೆ ಒಂದು ಸ್ಪೆಷಲ್ ಟ್ರೈನಿಂಗ್ ಥರ ಕಲಿಸಿದ ಹಾಡನ್ನು ಮತ್ತೆ ಪದೇ ಪದೇ ಅದನ್ನೇ ಪ್ರಾಕ್ಟೀಸ್ ಮಾಡಿಸಿ ಅದರಲ್ಲಿ ಕೆಲವೊಂದು ಅವ್ರದ್ದು ಉಚ್ಚಾರಣೆ ಇರಬಹುದು ಅಥವಾ ಅವರು ಹಾವಭಾವ ಇರ್ಬೋದು ಅಥವಾ ಅವ್ರ ಒಂದು ಪ್ರೆಸೆಂಟೇಷನ್ ಅಂತೀವಿ ನಾವು, ಅದು ತುಂಬ ಮುಖ್ಯ ಆಗುತ್ತೆ ಒಬ್ಬ ಗಾಯಕ ಗಾಯಕರಿಗೆ ಸ್ಟೇಜ್ ಮೇಲೆ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಹೇಳಿಕೊಟ್ಟು ಆ ರೀತಿ ಮಾಡಿಸಿ ಎಷ್ಟೋ ಈ ಕಳೆದ ಒಂದು ವರ್ಷದಲ್ಲಿ ನಾವು ಕಾರ್ಯಕ್ರಮಗಳನ್ನು ಅವರಿಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಿಂದ ಅವಕಾಶಗಳನ್ನು ಸಿಕ್ತು, ಆ ಅವಕಾಶದ ಮೂಲಕ ಅವರು ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿದ್ದಾರೆ. ಸೊ ಇವತ್ತಿಗೆ ನಮ್ಮ ಶರದಿ ತಂಡ ಶರದಿ ಅನ್ನೋ ಒಂದು ಕರೋಕೆ ಯೂನಿಟ್ಟು ಒಂದು ವರ್ಷ ಪೂರೈಸ್ತಾ ಇದೆ. ಅದಕ್ಕೆ ನಾವು ಈಗ ನಾರ್ಮಲಾಗಿ ಎಲ್ಲನೂ ನಡೀತಾ ಇದ್ದರೆ ಸೊ ನಾವು ಒಂದು ಈ ಜೂನ್ 2 ನಾವು ಒಂದು ಕಾರ್ಯಕ್ರಮನೇ ಆಯೋಜಿಸಿ ನಮ್ಮ ಮೊದಲನೇ ವರ್ಷದ ಸಂಭ್ರಮಾಚರಣೆಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಆದರೆ ಈ ಕೋವಿಡ್-19 ಅಥವಾ ಈ ಲಾಕ್ಡೌನ್ ಮೂಲಕ ನಮಗೆ ಅದು ಮಾಡೋಕ್ಕಾಗಲಿಲ್ಲ, ಸಾಧ್ಯ ಆಗಲಿಲ್ಲ. ಸೊ ನಾವು ಅಕಾಡೆಮಿ ವರ್ತಿಯಿಂದ ಶರದಿ ತಂಡದಿಂದ ನಾವು ಒಂದು ಹೊಸ ಯೋಜನೆ ಅಂದರೆ ಒಂದು ಆನ್ಲೈನ್ ಬಂದು ನಮ್ಮ ಶರದಿ ಸಂಭ್ರಮವನ್ನು ತಮ್ಮೆಲ್ಲರೊಂದಿಗೆ ಹಂಚಿಕೊಂಡು ಹಾಗೆ ಈ ಶರದಿ ತಂಡದ ಇವತ್ತೇ ಕೆಲವು ಸದಸ್ಯರು ತಾವು ಯಾವ ರೀತಿ ನಿಮ್ಮ ಹತ್ರ ಒಂದು ಆ ಒಂದು ಒಂದು ವರ್ಷದ ದಾರಿ ಜರ್ನಿ ಇರ್ಬೋದು ಅವ್ರದ್ದು, ಶರದಿ ತಂಡಕ್ಕೆ ಅವ್ರು ಯಾರು ಸೇರಿಕೊಂಡ್ರು, ಆ ಶರದಿ ತಂಡದಲ್ಲಿ ಅವರಲ್ಲಿರೋ ಒಬ್ರಿಗೊಬ್ರು ಯಾವ ರೀತಿಯಿಂದ ಕಲ್ಕೊಂಡ್ರು, ಮತ್ತು ಸಂಗೀತ ಅವ್ರ ಜೀವನದಲ್ಲಿ ಯಾವ ರೀತಿ ಅವ್ರಿಗೆ ಒಂದು ಒಂದು ಆರೋಗ್ಯ ದೃಷ್ಟಿಯಿಂದ ಇರ್ಬೋದು, ಒಂದು ಮಾನಸಿಕ ದೃಷ್ಟಿಯಿಂದ ಇರ್ಬೋದು, ಅಥವಾ ಅವರ ತಮ್ಮ ಕೆಲಸಗಳಲ್ಲಿ ಯಾವ ರೀತಿ ಒಂದು ಉತ್ಸುಕತೆ ಅವರಲ್ಲಿ ಮೂಡಿದೆ ಅನ್ನೋದನ್ನು, ಮತ್ತು ಹಾಗೆ ಕೆಲವೊಂದು ಹಾಸ್ಯ ಘಟನೆಗಳನ್ನು ನೋಡಿದ್ದು ಕೂಡ ಅದು ಪ್ರಾಕ್ಟೀಸ್ ಸೆಷನ್ಸ್ನಲ್ಲಿ ಇರ್ಬೋದು ಅಥವಾ ಬಿಯಾಂಡ್ ದ ಸ್ಕ್ರೀನ್ ಅಥವಾ ಸ್ಟೇಜ್ ಮೇಲೆ ಹಿಂದ್ಗಡೆ ಆಗಿರುವಂಥ ಎಷ್ಟೋ ಘಟನೆಗಳು ಅಥವಾ ಎಷ್ಟೋ ಒಂದು ಕೆಲವೊಂದುಗಳನ್ನ ಇನ್ನೇನಪ್ಪ ಈಗ ಆಗುತ್ತಾ ಇಲ್ಲೋ ಪ್ರೋಗ್ರಾಮ್, ಕೆಲವೊಂದು ಹೀಗಾದವು ಅಂತಂದರೆ ಕೊನೆ ಮೂಮೆಂಟ್ಗೆ ಇವತ್ತಿಗೆ ಇದು ಪ್ರೋಗ್ರಾಮ್ ಆಗುತ್ತೆ ಬಿಕಾಸ್ ಆಫ್ ಲಾಸ್ಟ್ ಇಯರ್ ನಮ್ಮ ಮಳೆಗೋಸ್ಕರ. ಸೊ ಈ ರೀತಿ ಎಲ್ಲ ಇದ್ದಾಗ ಅವೆಲ್ಲ ಆ ನೆನಪುಗಳನ್ನು ನಿಮ್ಮ ಮುಂದೆ ಇವತ್ತೆಲ್ಲರೂ ನಾವು ಸೇರಿ ಅದನ್ನು ಮೆಲುಕು ಹಾಕ್ಕೊಳ್ತಾ ಇದ್ದೀವಿ. ಬನ್ನಿ, ಅವ್ರನ್ನ ಕೂಡ ಎಲ್ಲರನ್ನೂ ಭೇಟಿಯಾಗಿ ನಾವು ಒಬ್ರಿಗೊಬ್ಬರು ನಮ್ಮ ಅನುಭವಗಳನ್ನು ತಮ್ಮ ಮುಂದೆ ಹಂಚ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಮೊದಲಿಗೆ ನಾವು ಶರದಿ ತಂಡದ ನಮ್ಮ ಸೀನಿಯರ್ ಮೋಸ್ಟ್ ಕಿರಣ್ ಕುಲಕರ್ಣಿ ಸರ್ನ ಮಾತಾಡಿಸ್ತೀನಿ. ಕಿರಣ್ ಕುಲಕರ್ಣಿ ಸರ್ ಸರ್ ತಮ್ಮ ಒಂದು ಈ ಒಂದು ವರ್ಷದ ಜರ್ನಿ ಹೇಗಿತ್ತು, ಸಂಗೀತದಿಂದ ಯಾವ ರೀತಿ ಈ ಶರದಿ ತಂಡದಿಂದ ಯಾವ ರೀತಿ ಸಂಗೀತದ ಮೂಲಕ ನೀವು ಶರದಿ ತಂಡ ಸೇರ್ಕೊಂಡಿದ್ದೀರಿ, ಶರದಿ ತಂಡದೊಳಗ ನಿಮ್ಗೆ ಆ ನಂಟು ಎಲ್ಲರ ಜೊತೆನು ನಮ್ಮ ಶರದಿ
ಮೆಂಬರ್ಸ್ತಿ ಯಾವ ರೀತಿ ನಿಮ್ದು ನಂಟು ಎಸ್ ಬೆಳೀತು, ಹೇಗಿದೆ ನಮ್ಮ ಬಾಂಧವ್ಯ, ಹೇಗಿದೆ ಶರದಿ ಎಸ್ ತಂಡದಲ್ಲಿ, ಇದೆಲ್ಲ ನೀವು ಒಂದು ಸ್ವಲ್ಪ ಹಂಚ್ಕೊಳ್ತೀರಾ ನಮ್ಮ ಜೊತೆ? ಎಸ್ ಹೇಳ್ತೀನಿ. ಓಕೆ, ಹಾಂ ಹೇಳಿ ಸರ್, ತಮ್ಮ ಜರ್ನಿ ಹೇಗಿತ್ತು ಹೇಳಿ. ಶರದಿ, ನಾನು ಆ್ಯಕ್ಚುಲಿ ನಿವೇದರ್ಪಣ ಯಾವಾಗ ಜಾಯ್ನ್ ಆದೆ, ಇಟ್ ವಾಸ್ ಇನ್ ಫೆಬ್ರವರಿ 19 2019ನಲ್ಲಿ. ಬಿಫೋರ್ ದ್ಯಾಟ್ ಒಂದು ನೀವು ಒಂದು ನಮಗೆ ದೊಡ್ಡ ಪ್ಲಾಟ್ಫಾರ್ಮ್ ಕೊಟ್ಟಿದ್ರಿ, ಗುಲ್ದಸ್ತಾ ಪ್ರೋಗ್ರಾಮ್ನಲ್ಲಿ ಹಾಡಿದೆ, ನಾನು ನಿಮಗೆ ಜಾಯ್ನ್ ಆದೆ ನಿಮ್ಮ ಕ್ಲಾಸಿಗೆ. ಶರದಿ ಟೀಮ್ ನಾವು ಫಾರ್ಮ್ ಏನು ಮಾಡಿದ್ದೀವಿ, 2nd June ನಮ್ದೊಂದು ಫಸ್ಟ್ ಪ್ರೋಗ್ರಾಮ್ ಆಯಿತು. ಬಿಫೋರ್ ದ್ಯಾಟ್ ಒಂದು 2 ತಿಂಗಳಲ್ಲಿ ಪ್ರಿಪ್ರೇಷನ್ ವಾಸ್ ಅಂಡರ್ ಗೋಯಿಂಗ್. ಶರದಿ ಟೀಮ್ ಏನು ಮಾಡಬೇಕು, ಹೇಗೆ ಮಾಡಬೇಕು, ಇದರಿಂದ ಎಲ್ಲ ಸಿಂಗರ್ಸ್ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅವ್ರಿಗೆ ಅವ್ರ ಪ್ಲಾಟ್ಫಾರ್ಮ್ ಹೇಗೆ ಸಿಗಬೇಕು, ಇದೆಲ್ಲ ದೃಷ್ಟಿಕೋನದಿಂದ ನಾವೆಲ್ಲ ಮಾತಾಡಿಕೊಂಡು, ನನಗನ್ಸೋ ಮಟ್ಟಿಗೆ ಬಿಗಿನಿಂಗ್ ಆಗಿ ನಾವು 17-18 to 20 ಪೀಪಲ್ ವರ್ ದೇರ್ ಆ್ಯಕ್ಚುಲಿ. ಆವಾಗ ಅದು ಸ್ಟಾರ್ಟ್ ಆಯಿತು, ಎಲ್ಲ ಮೆಂಬರ್ಸ್ ಎಲ್ಲರೂ ಕೋಆಪ್ರೇಟ್ ಮಾಡಿದ್ರು ನಮಗೆ. ಆಮೇಲೆ ವಿ ಹಾವ್ ಫಿಕ್ಸ್ಡ್ ಒನ್ ಡೇಟ್, 2nd June ನಮ್ಮ ಫಸ್ಟ್ ಪ್ರೋಗ್ರಾಮ್ ಮಾಡಬೇಕಂತೆ ನಾವೆಲ್ಲ ಡಿಸೈಡ್ ಮಾಡಿದೀವಿ. 2 ತಿಂಗಳಿಂದ ನಾವೆಲ್ಲ ಪ್ರಾಕ್ಟೀಸ್ ಮಾಡಿದೀವಿ. ಆ ಟೈಮ್ನಲ್ಲಿ ಎಲ್ಲ ನಮ್ಮ ಮೆಂಬರ್ಸ್ ಏನಿದ್ದಾರಲ್ಲ, ಸೋ ಕೋಆಪರೇಟಿವ್ ಎವ್ರಿಬಡಿ ವಾಸ್. ನಿಮ್ಗೆ ಹೇಳೋದಂದ್ರೆ ಅದೊಂದು ಒಂದು ಒಂದು ಫ್ಯಾಮಿಲಿ ಆಗಿಬಿಟ್ಟಿತ್ತು. ಇಟ್ ವಾಸ್ ಎ ಫ್ಯಾಮಿಲಿ. ಎವ್ರಿಬಡಿ ಯೂಸ್ ಟು ಕಮ್ ಅಟ್ 7 o'clock, ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಆಮೇಲೆ ಈ ಬೆಳಿಗ್ಗೆ ಬೆಳಿಗ್ಗೆ 7 ಗಂಟೆಗೆ ಬಂದು, ಆಮೇಲೆ ಎವ್ರಿಬಡಿ ವಾಸ್ ಕೋಆಪರೇಟಿಂಗ್ ಆಯ್ತಾ. ಇದರಿಂದ ನಮ್ಮ ಫಸ್ಟ್ ಪ್ಲಾಟ್ಫಾರ್ಮ್ ನಮಗೇನು ಸಿಕ್ತು ಶರದಿದು, ಅದರಿಂದ ನಮಗೊಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತು. ಅವಾಗ ನಮಗೊಂದು ಕಾನ್ಫಿಡೆನ್ಸ್ ಹಿಂಗೆ ಬಂತಲ್ಲ, ಈಗ ನಾವು ಬೇಕಾದ ಪ್ರೋಗ್ರಾಮ್ ಮಾಡ್ಬೋದು. ಹೀಗಾಗಿ ನಾವು ನಮ್ಮ ಶರದಿ ಟೀಮ್ ಒಂದು ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೋತ ಹೋಗ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಫಸ್ಟ್ ಪ್ರೋಗ್ರಾಮ್ ಇದಾದ್ಮೇಲೆ ನಮಗೆ ಗಣೇಶ್ ಚೌತಿದ್ದು ಪ್ರೋಗ್ರಾಮ್ ಸಿಕ್ತ ಅವಾಗ ಸೆಪ್ಟೆಂಬರ್ನಲ್ಲಿ. ಆಮೇಲೆ ನನಗನ್ಸೋಬಿಟ್ಟಿಗೆ 7 ಪ್ರೋಗ್ರಾಮ್ಸ್ ನಾವು ಮಾಡಿದ್ವಿ ಮೇಡಮ್ ಟೋಟಲ್ ಶರದಿ ಪ್ರೋಗ್ರಾಮ್ನಲ್ಲಿ. ಆಲ್ ಪ್ರೋಗ್ರಾಮ್ಸ್ ಆರ್ ಎಕ್ಸಲೆಂಟ್, ಆಲ್ ಪ್ರೋಗ್ರಾಮ್ ವೆರಿ ಎಕ್ಸಲೆಂಟ್. ಹೀಗಾಗಿ ನಮ್ಮ ಟೀಮ್ನಲ್ಲಿ ನಾವೇನು ಎಷ್ಟು 15 ಜನ ನಾವೇನು ಇದ್ದೀವಿ, ಕೋಆಪ್ರೇಷನ್ ಅಂತೂ ಇತ್ತೇ ಇತ್ತು. ಸೆಕೆಂಡ್ ಥಿಂಗ್, ಡೆಡಿಕೇಟೆಡ್, ಎವ್ರಿಬಡಿ ವಾಸ್ ಡೆಡಿಕೇಟೆಡ್. ಯಾರಪ್ಪ ಏನು ಒಂದು ಇದು ಇಲ್ಲ, ಎಲ್ಲರೂ ಟೈಮ್ಲಿ ಬರ್ತಾ ಇದ್ರು, ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಇವನ್ ಮಳೆಗಾಲದಲ್ಲಿ ಕೂಡ ನಾವು ಪ್ರಾಕ್ಟೀಸ್ ಮಾಡಿ ನಾನು ನೋಡಿದ್ದೀನಿ ಅವಾಗ ಬಂದು ಲಾಸ್ಟ್ ಇಯರ್. ಅಂದ್ರೆ ಏನು ಎಕ್ಸ್ಕ್ಯೂಸಸ್ ಯಾರ ಕಡೆಯಿಂದನೂ, ಏನು ಎಕ್ಸ್ಕ್ಯೂಸಸ್ ಏನು ಇದೆ ಏನು ಇದೆ ಅಥವಾ ಬೇರೆ ಇಲ್ಲ, ಏನು ಏನು ಏನೋ ಕಾಣ್ತಿದ್ದೆ, ಏನು ಮುಂದೆ ಹೋಗ್ಲಿಲ್ಲ. ಹೀಗಾಗಿ ಇದು ಜರ್ನಿ ಸ್ಟಾರ್ಟ್ ಆಯ್ತು. ನಾವು ಪ್ರೋಗ್ರಾಮ್ಸ್ ಮಾಡಿದೀವಿ, ನಮಗೆ ಆಫರ್ಸ್ ಬರ್ತಾ ಇತ್ತು ಅವಾಗ ಸಾಕಷ್ಟು ಹೊರಗಡೆಯಿಂದ. ಆಮೇಲೆ ನೀವು ಕೂಡ ಎಫರ್ಟ್ಸ್ ಬಹಳ ತಗೊಂಡ್ರೆ ನಮ್ಮ ಜೊತೆಗೆ ಎಕ್ಸ್ಟ್ರಾ ಎಫರ್ಟ್ಸ್ ತಗೊಂಡ್ರಿ, ನಮಗೆ ಕೋಆಪರೇಷನ್ ನಿಮ್ಗೆ ಸಾಕಷ್ಟು ಸಿಕ್ತ. ಅವಾಗ ಏನೋ ಮಾಡಿದೀವಿ, ಇವು ನಡೀತಾ ಇದೆ, ಇದು ಹೀಗೆ ಮುಂದುವರಿಲ್ಲ ಅಂತ ನಂದು ಅಪೇಕ್ಷೆ ಅಷ್ಟೇ. ಈಗ ನಾನು ಶಾಂತಾರಾಮ್ ಸರ್ ಕಡೆ ಕೇಳ್ತೀನಿ ಒಂದೆರಡು ಮಾತು. ಶಾಂತಾರಾಮ್ ಸರ್, ಅವರು ಗಣಪತಿದು ಆಲ್ರೆಡಿ ಹೇಳಿಬಿಟ್ರು, ಚಿದಂಬರನಗರದಲ್ಲಿ ನಮಗೆ ಆಗಲೇ ಪ್ರೋಗ್ರಾಮ್ ಸಿಕ್ತು. ಬಟ್ ಆ್ಯಕ್ಚುಲಿ June 2 ನಾವು ಶರದಿ ಲಾಂಚ್ ಅಂತ ನಾವೆಲ್ಲರೂ ಕೂತ್ಕೊಂಡು ಶರದಿ ತಂಡದವರು ಅದನ್ನೆಲ್ಲ ಲಾಂಚ್ ಪ್ರೋಗ್ರಾಮ್ ಅಂತಲೇ, ಅಲ್ಲಿ ನಾವು ಎಲ್ಲ ಶರದಿ ತಂಡದ ಸದಸ್ಯರನ್ನ ನಾವು ಇಂಡಿವಿಜುವಲ್ ಆಗಿ ಅವ್ರಿಗೆ ಒಂದು ಪರ್ಫಾರ್ಮ್ ಮಾಡಲಿಕ್ಕೆ ಒಂದು ಅವಕಾಶವೂ ಕೊಟ್ಟಂಗಾಯಿತು ಅವ್ರ ಬಗ್ಗೆ. ಯಾಕಂದರೆ ನಿಮ್ದೆಲ್ಲ ಪ್ರೊಫೆಷನ್ ಬೇರೆ ಬೇರೆ ಇದೆ, ಯು ಆರ್ ನಾಟ್ ಅ ಬಾರ್ನ್ ಪ್ರೊಫೆಷನ್, ನಿಮ್ಮದು ಮ್ಯೂಸಿಕ್ ಅಲ್ಲ, ಸಂಗೀತಗಾರರು ಗಾಯಕರು ಅಲ್ಲ ಅಥವಾ ಹೌದಪ್ಪ. ಈಗ ನಂದೇ ಉದಾಹರಣೆ ತಗೊಳ್ರಿ, ನಾನು 5 ವರ್ಷದಿಂದನೇ ಕಲೆಕ್ಟ್ ಶುರು ಮಾಡಿ ಆ ಸಂಗೀತನೇ ಒಂದು ಸಬ್ಜೆಕ್ಟಲ್ಲಿ ಮಾಡಿಕೊಂಡು ನಂದು ಪ್ರೊಫೆಷನ್. ಆ ರೀತಿ ನಿಮ್ದಲ್ಲ, ನೀವೆಲ್ಲ ಬೇರೆ ಬೇರೆ ಪ್ರೊಫೆಷನಲ್ ಇಟ್ಕೊಂಡು ನೀವು ಇದು ಸಂಗೀತದ್ದು ಒಂದು ನಿಮ್ಮದು ಹಾಬಿ ಅಂತಲೇ ಅಂದ್ಕೊಳ್ಳೋಣ, ಪ್ಯಾಷನ್ ಅಂದ್ಕೊಳ್ಳೋಣ, ಇದನ್ನು ಸೈಡ್ ಬೈ ಸೈಡ್ ಇದನ್ನು ನಾವು ಮಾಡಿಕೊಂಡು ಇದು ಒಂದು ರೀತಿಯಿಂದ ನಮಗೆ ಒಂದು ಮನಸ್ಸಿಗೆ ಒಂದು ಸುಖ ಶಾಂತಿ ಒಂದು ನೆಮ್ಮದಿ ಕೊಡ್ತದೆ ಅಂತ ಹೇಳಿಬಿಟ್ಟು ಮಾಡಿಕೊಂಡು ಅಲ್ಲ. ಈ ನಮ್ಮದು ಶರದಿದು ನಾವು ಮಾಡಿದ್ಮೇಲೆ ನಮಗೆ ಇಮಿಡಿಯೇಟಾಗಿ ಸಿಕ್ಕಿದ ಪ್ರೋಗ್ರಾಮು ಬೆಂಗಳೂರು, ಅದ್ರ ಬಗ್ಗೆ ಒಂದೆರಡು ಮಾತಾಡ್ತೀರಾ? ಬೆಂಗಳೂರು ನಿಮ್ದು ಪಯಣ ಹೇಗಿತ್ತು? ಬೆಂಗಳೂರಲ್ಲಿ ನಾವು ಇನ್ನೊಬ್ಬರ ಜೊತೆ ಅದನ್ನು ಕೊಲಾಬ್ರೇಟ್ ಮಾಡಿಕೊಂಡು ನಾವು ಪ್ರೋಗ್ರಾಮ್ ಮಾಡಿದ್ವಿ, ಅದರದ್ದು ಯಾವುದಾದ್ರೂ ಒಂದು ನಿಮಗೆ ನೆನಪು ಅಥವಾ ಮನಸ್ಸಿನಲ್ಲಿ ಇವತ್ತಿಗೂ ಆ ಬೆಂಗಳೂರು ಪ್ರೋಗ್ರಾಮ್ ಉಳಿಯುವಂಥ ಯಾವುದಾದ್ರೂ ಒಂದು ಘಟನೆ ಇರ್ಬೋದು ಅಥವಾ ಒಂದು ಹಾಡು ಇರ್ಬೋದು ಅಥವಾ ನಮ್ಮ ಅವ್ರ ಇನ್ನೊಬ್ಬರ ಜೊತೆ ತಂಡದ ಜೊತೆ ನಮ್ಮದು ಒಂದು ಯಾವುದೇ ಒಂದು ಡಿಸ್ಕಷನ್ ಇರ್ಬೋದು ಅವ್ರ ಜೊತೆ ನಾವು ಸಂಗೀತದ ವಿಷಯ ನಾವು ಮಾತಾಡಿದಾಗ ನಿಮ್ಗೆ ಯಾವುದೇನಾದರೂ ನೆನಪು ಇದೆಯಾ? ಮೆಚ್ಚಲೇಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾನು ಈ ಶುಭ ಸಂದರ್ಭದಲ್ಲಿ ತಮಗೆ ಹಾಗೂ ತಮ್ಮ ಸರ್ ಅವ್ರಿಗೆ, ನವೀನ್ ಸರ್ ಅವ್ರಿಗೆ ಹಾಗೂ ತಮಿಳು ಮಕ್ಕಳಾದ ನಿರಂಜನ್ ಅವರಿಗೆ ಹಾಗೂ ನಮ್ಮ ಈ ತಂಡದ ಎಲ್ಲ ಸದಸ್ಯರಿಗೆ ನಾನು ಒಂದು ವಿಶ್ ಮಾಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಾವು 1 ವರ್ಷ ಮುಗಿಸಿ 2ನೇ ವರ್ಷ ಕಾಲ ಇರ್ತಾ ಇದ್ದೀವಿ.
ಇದೊಂದು ಶುಭ ಸಂದರ್ಭ, ಇಂಥ ಒಂದು ಅವಕಾಶ ನಮಗೆ ಕಲ್ಪಿಸ್ಕೊಟ್ರಿ. ಇಂಥ ಒಂದು ಲಾಕ್ಡೌನ್ ಸಮಯದಲ್ಲೂ ಕೂಡ ಈ ತರ ಒಂದು ಯೋಚನೆ ಮಾಡಿ ನಾವು ಜನಸಾಮಾನ್ಯರು ಅಥವಾ ಸಂಗೀತ ಪ್ರೇಮಿಗಳು ನಾವು ತಲುಪಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡಿದ್ದೆ. ನಿಮ್ಮ ಆ್ಯಪ್ ಮುಖಾಂತರ ಈ ಒಂದು ನಿಮ್ಮ ಖುಷಿ. ಹಿಂಗೆ ಮೆಂಬರ್ ಆಫ್ ದಿಸ್ ಶರದಿ ಟೀಮ್ ಐ ಎಮ್ ವೆರಿ ವೆರಿ ಮಚ್ ಥ್ಯಾಂಕ್ಫುಲ್. ನಮಗೆ ಆಕ್ಚುಲಿ ಜೂನ್ 7ನೇ ತಾರೀಕು ನಮ್ಮದು ಇನಾಗ್ರೇಷನ್ ಆದ ಇಮಿಡಿಯೇಟ್ ಆಗಿ ನಮಗೆ ಸ್ವರ ಚಿರಂತನ ಬೆಂಗಳೂರು ವೀರೇಶ್ ಅನ್ನುವ ಸಂಗೀತಗಾರರು ಗಾಯಕರು ಅವರ ಒಂದು ಬಳಗದೊಂದಿಗೆ ಸಂಗೀತ ಬಳಗದೊಂದಿಗೆ ನಮಗೊಂದು ಕಾರ್ಯಕ್ರಮ ಆಫರ್ ಬಂತು ನಮಗೆ. ಅದು ತಮ್ಮ ಮೂಲಕ ಬಂದಿದ್ದು ನಮಗೆ ಮೊದಲ ಪಂಪರ ಕೊಡುಗೆ ಅಂತ ಹೇಳಕ್ ಇಷ್ಟಪಡ್ತೀವಿ. ಯಾಕಂದ್ರೆ ನಾವೆಲ್ಲ ಇಲ್ಲಿ ನಮ್ಮ ಪಬ್ಲಿಕ್ ಸ್ಟೇಜ್ ಅಲ್ಲಿ ಹಾಡಿ ನಮಗೆ ದುಡಿಯಿದ್ವಿ. ಆದರೆ ಒಮ್ಮೆ ನಮಗೆ ಒಂದು ಪ್ರಯೋಗ ಸ್ಟುಡಿಯೋ ಏನು ಮನ್ಶಂಕರಿ ಸ್ಟುಡಿಯೋದಲ್ಲಿ ಹಾಡುವಂತ ಒಂದು ಸಂದರ್ಭ ನಮಗೆ ಸಿಕ್ತು. ಪಬ್ಲಿಕ್ ಗ್ಯಾದರಿಂಗ್ ನಲ್ಲಿ ಹಾಡೋದು ಇಟ್ ಇಸ್ ಡಿಫ್ರೆಂಟ್, ಕ್ರೌಡ್ ಇಸ್ ಡಿಫ್ರೆಂಟ್ ಇರುತ್ತೆ. ಬಟ್ ಈ ಸ್ಟುಡಿಯೋದಲ್ಲಿ ಹಾಡ್ಬೇಕಂದ್ರೆ ಲಿಮಿಟೆಡ್ ಸಿಟ್ಟಿಂಗ್ ಕೆಪಾಸಿಟಿ, ಅಲ್ಲಿ ಒಂದು ಸೌಂಡ್ ಸಿಸ್ಟಮ್, ಅಲ್ಲಿ ಒಂದು ಅದಕ್ಕಿಂತ ಮುಖ್ಯವಾಗಿ ಅಲ್ಲಿ ಅಲ್ಲಿ ಬರುವಂತ ಪ್ರತಿಯೊಬ್ಬ ಆಡಿಯನ್ಸ್ ಕೂಡ ಸಂಗೀತ ಪ್ರೇಮಿ, ಸಂಗೀತ ಬಗ್ಗೆ ಜ್ಞಾನ ಉಳ್ಳವರು ಇರ್ತಾರೆ. ಯಾಕಂದ್ರೆ ಒಲ್ಲಿ ಆ ತರ ಒಂದು ಟೇಸ್ಟ್ ಇರೋರು ಅಷ್ಟೇ ಅಂತ ಒಂದು ಕಾರ್ಯಕ್ರಮಗಳಿಗೆ ದೊಡ್ಡ ದೊಡ್ಡ ಹಾಲ್ಗಳಿಗೆ ಬರ್ತಾರೆ. ಯಾಕಂದ್ರೆ ಅಂತ ಒಂದು ಸಂದರ್ಭದಲ್ಲಿ ನಮಗೆ ಬಹಳಷ್ಟು ಮನಸ್ಸಿಗೆ ಹೆಂಗಪ್ಪ ಹೆಂಗ್ ಪರ್ಫಾರ್ಮ್ ಮಾಡ್ತೀವಿ ಏನ್ ಮಾಡ್ತೀವಿ ಅಂತ ಒಂದು ಸಂದರ್ಭದಲ್ಲಿ ತಾವು ನಮ್ಗೆಲ್ಲ ಮಾರ್ಗದರ್ಶನ ನಿಂತು ಎಲ್ಲ ಗೈಡ್ ಮಾಡಿ, ನಾನು ವಸಂತ್ ಕಾನಿಟ್ ಬಿ ಎಸ್ ಪಾಟೀಲ್ ಹಾಗೂ ನಮ್ಮ ಜೊತೆ ತಾವು ಕೂಡ ಸ್ಟೇಜ್ ನಾವು ಶೇರ್ ಮಾಡ್ತೀವಿ. ಸೊ ನಮ್ಗೆ ಅದೊಂಥರ ಇಷ್ಟು ಅಡ್ವಾನ್ಸ್ ಟೋಟಲಿ ಆ ಪ್ರಿಪ್ರೇಷನ್ ಹಂತದಲ್ಲಿ ನಾವು ಏನೋ ಒಂದು 20 ದಿವಸ ನಾವೇನು ಎಷ್ಟು ಸಮಸ್ಯೆಗಳು ಬಂದರೂ ಕೂಡ ನಾವು ಮಳೆಗಾಲದ ಅವಧಿ ಮಳೆ ಇರಲಿ ಏನೇ ಇರಲಿ ನಮ್ಗೆ ಇನ್ನೂ ಅಷ್ಟಿಲ್ಲ ರಿಮೆಂಬರ್ ನಮ್ಗೆ ನಮ್ಮ ಅಕಾಡೆಮಿ ಕೆಳಗಡೆ ಇರುವಂಥ ಪಟ್ಟಣದ ಅವಲಕ್ಕಿ ಟೀ ಕುಡಿದು ಬೆಳಿಗ್ಗೆ 6 ಗಂಟೆಗೆ ಅಲ್ಲಿ ಹೋಗಿ ಆಡೋದು ಪ್ರಾಕ್ಟೀಸ್ ಮಾಡೋದು ಅಲ್ಲಿಂದೆಲ್ಲ ಸ್ಟಾರ್ಟ್ ಆಗಿತ್ತು ನಮಗೆ. ಸೊ ನಾವು 23 ಅಂದರೆ 21ನೇ ತಾರೀಕು ನಾವು ಇಲ್ಲಿಂದ ಹೊರಟಿವಿ. ಇಟ್ ವಾಸ್ ಎ ವಂಡರ್ಫುಲ್ ಜರ್ನಿ ಫ್ರಮ್ ಹಿಯರ್ ಟು ದೇರ್. ಸೊ ನಡುವಲ್ಲಿ ಆಗಲಿ ಊಟ ಮಾಡಿದ್ವಿ ಮುಂದೆ ಎಲ್ಲ ಹೋಗಿ. ಸೊ ಅಲ್ಲಿ 4ನೇ ದಿವಸ ಮಧ್ಯಾಹ್ನ ನಾವು ಆ ಸ್ಟುಡಿಯೋ ಹತ್ರ ಹೋಗಿ ಎಲ್ಲ ಹೊಸ ಮುಖಗಳು ನಮಗೆ ನಮಗಂತೂ ಗೊತ್ತಿಲ್ಲ, ನಮಗೆ ಪರಿಚಯ ಇದ್ರೆ ಎಲ್ಲರೂ ಬಟ್ ನನಗೆ ನಮಗಂತೂ ನಮ್ಮ 4 ಜನಕ್ಕೂ ಯಾರೂ ಪರಿಚಯ ಇರಲಿಲ್ಲ. ಸೊ ಅವ್ರ ಜೊತೆ ಒಂದು ಸಂದರ್ಭ ಒಂದು ಬೆರೆಯೋದ ಸಂದರ್ಭ ಅವರೆಲ್ಲ ಎಂತ ಒಳ್ಳೆ, ಯಾಕಂದ್ರೆ ಬೆಂಗಳೂರಂತ ಸಿಟಿಯಲ್ಲಿ ಅವರೆಲ್ಲ ಇನ್ನೂ ಸಂಗೀತ ಬಗ್ಗೆ ಕುಳಿತಾದ್ರೆ ಖುಷಿ ಅನ್ಸುತ್ತೆ ನಮಗೆ. ಅಂತ ಒಬ್ಬ ಒಳ್ಳೆ ಒಳ್ಳೆ ಎಲ್ಲ ತರದ ಸಿಂಗರ್ ಜೊತೆ ಬೆಳೆದು ನಮಗೊಂದು ಹೊಸದಾಗಿ ಕೆಲವಷ್ಟು ವಿಷಯಗಳು ತಿಳುವಂತ ಒಂದು ಸಂದರ್ಭ ನಮಗೆ ಸಿಕ್ತು. ಅದನ್ನ ನಮಗೆ ನೀವು ಅವಕಾಶ ಮಾಡಿಕೊಟ್ರೆ ಮೇಡಮ್ ತುಂಬಾ ಥ್ಯಾಂಕ್ಸ್. ಆ ಒಂದು ಸಂದರ್ಭದಲ್ಲಿ ನಾವು ಆಕ್ಚುಲಿ ಹೇಳ್ಬೇಕಂದ್ರೆ ಆ ಸ್ಟೇಜ್ ಅಲ್ಲಿ ನಾವು ನಮ್ಮ ತಂಡದಿಂದ 12 ಹಾಡಿನೂ ಹಾಡಿದ್ವಿ. ಸೊ ಪ್ರತಿಯೊಂದು ಹಾಡು ಸೆಲೆಕ್ಷನ್ ಮಾಡಿದ್ರಿ ಅಲ್ಲಿ ಪಬ್ಲಿಕ್ ಆಡಿಯನ್ಸ್, ಯಾಕಂದ್ರೆ ನಾವೆಲ್ಲ ಹಾಡಿಬಿಟ್ಟು ಪಬ್ಲಿಕ್ ಅಲ್ಲೇ ಕೂತ್ಕೊಂತಿದ್ವಿ ನಾವು. ಸೊ ನಮಗೊಂಥರ ಅದು ಫೀಡ್ಬ್ಯಾಕ್ ಅಲ್ಲಿ ಸಿಗ್ತಾ ಇತ್ತು ನಮಗೆ. ಸೊ ಅವರು ದೇವರ್ ಅಪ್ರಿಷಿಯೇಟೆಡ್, ಅವ್ರು ಯಾರು ನಮ್ಮನ್ನ ಯಾರು ನಮಗೆ ಖುಷಿ ಏನಾಯ್ತು ಅಂದ್ರೆ ನಮ್ಮ ಜೊತೆ ಹಾಡ್ತಿರೋ ತಂತ್ರಜ್ಞಾನದಲ್ಲ ಆಲ್ಮೋಸ್ಟ್ ಎಲ್ಲ ಪ್ರೊಫೆಷನಲ್ ಸುಮಾರು ವರ್ಷ ಸಂಗೀತ ಕಲ್ತವರು ಎಲ್ಲ ಇದ್ದರು. ಬಟ್ ನಾವೆಲ್ಲ ಯಾರು ಪ್ರೊಫೆಷನಲ್ ಸಿಗೋ, ನಾವೆಲ್ಲ ಮಗ್ ಟು ಮೈಕ್ ಅಂದ್ರೆ ಬಾತ್ರೂಮಿಂದ ಸ್ಟೇಜ್ವರೆಗೆ ಆ ಕೆಟಗರಿ ಸೇರ್ತೀವಿ ನಾವು. ಸೊ ಅದು ನಮ್ಗೆ ಅದನ್ನ ಇದು ಮಾಡಲಾರ್ದು ನಮ್ಗೊಂದು ಒಳ್ಳೆ ಆಯಾಮ ಕೊಟ್ರಿ, ಒಂದು ಒಳ್ಳೆ ಶಕ್ತಿ ತೋರಿಸಿದ್ರಿ. ಆ ಒಂದು ಕಾರ್ಯಕ್ರಮದಲ್ಲಿ ನಾವು ಕಡೆಗೆ ಎಲ್ಲ ಹಾಡುಗಳೆಲ್ಲ ಆಗ್ಬೇಕು, ನಾವು ಎಷ್ಟೊತ್ತಿ ಅವ್ರ ಜೊತೆ ನಾವೊಂದು 2 ತಾಸು ಕಾರ್ಯಕ್ರಮದಲ್ಲಿ ಇಷ್ಟು ಮಿಂಟ್ರಲ್ ಆದಿವಲ್ಲ, ನಾವೇನೋ ಭಾಳ ವರ್ಷಗಳಿಂದ ನಾವು ಪರಿಚಯದಲ್ಲಿದ್ದೀವಿ ಅನ್ನೋ ಒಂದು ಭಾವನೆ ಬಂದ್ಬಿಟ್ಟು. ಸೊ ಅದೊಂಥರ ಒಂದು ಹಬ್ಬದ ವಾತಾವರಣ ಇದ್ದಂಗಿತ್ತು. ಲಿಮಿಟೆಡ್ ಮೆಂಬರ್ಸ್, ಲಿಮಿಟೆಡ್ ಕ್ಲಾಸ್ ಆಡಿಯನ್ಸ್ ಅಂತ ಏನಾಗ್ತೀವಿ, ಕ್ಲಾಸ್ ಆಡಿಯನ್ಸ್ ಆಡ್ಬೇಕಾದ್ರೆ ಆ್ಯಕ್ಚುಲಿ ಅದು ನಮ್ಮ ಒಂದು ಪ್ರತಿಭೆಯನ್ನು ಅಥವಾ ನಮ್ಮಲ್ಲಿ ನಾವು ಕಲ್ತಂಥ ನೀವು ನಮ್ಗೆ ಕಲಿಸಿದ ವಿದ್ಯೆನ ಹೊರಪಡಿಸೋದೇನಿದೆಯಲ್ಲ ಅದು ಸ್ಪೆಷಲಿ ನಾವು ಅಂದ್ಕೊಂಡಾಗ ನಾವು ಅಷ್ಟು ಸುಲಭ ಇರಲಿಲ್ಲ. ಬಟ್ ಅದನ್ನು ಅದನ್ನು ಆರಾಮಾಗಿ ಮಾಡಿದ್ವಿ, ಯಾಕಂದರೆ ನಿಮ್ಮ ಗೈಡೆನ್ಸ್ ನಾವು ಭಾಳ ಹಿಂದಾಡಿದ್ವಿ. ಸೊ ಹಂಗಾಗಿ ಮಾಡಿದ್ವಿ. ಲಾಸ್ಟ್ ನಾವು ಒಂದು ಹಾಡು ಆಡಿದ್ವಿ, ಆ ಹಾಡು ಕುದುರೆ ಓಡಿದ್ದು ಬಂದಿತ್ತು ಅಂತಂದು ಹಾಡು ಪಾಪಲ್ಲಿ ಸ್ಟೇಜ್ ಮಾಡ್ತಾ ಇದ್ರು. ಒಬ್ಬ ಈಗ ನಿಜ ಹೇಳ್ಬೇಕಂದ್ರೆ ಸಂಗೀತಗಾರ ಒಬ್ಬ ಒಳ್ಳೆ ನೃತ್ಯ ಕಲಾವಿದನು ಕೂಡ ಆಗಿರ್ತಾನೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಅಂದ್ರೆ ನಾನು ಸುಜಿತ್ ಬಿ ಎಸ್ ಪಾಟೀಲ್ ಬ್ಯಾಕ್ ಸೈಡ್ ದಿ ಸ್ಕ್ರೀನ್ ಏನಿತ್ತಲ್ಲ ನಾವು ಎಂಜಾಯ್ ಮಾಡಿದ ಪರಿಧಿನೇ ಬೇರೆ ಇತ್ತು. ಬಹಳ ಖುಷಿ ಪಟ್ವಿ ನಾವು ಆಕ್ಚುಲಾಗಿ. ಸೊ ಇಟ್ ವಾಸ್ ಟೋಟಲಿ ನಮಗೆ ಒಂದು ಖುಷಿಯಾದ ಸಮಾಚಾರ. ಸೊ ಆ ಸಂದರ್ಭದಲ್ಲಿ ನಮಗೆ ನೀಡಿದಂತ ಈ ಒಂದು ಏನು ಮೂಮೆಂಟ್ ಏನಿತ್ತಲ್ಲ ಇವತ್ತು ನಾವು ಇಟ್ಕೊಂಡಿದ್ವಿ, ಖುಷಿ ಅನ್ಸುತ್ತೆ ನನಗೆ ಈ ಮೂಮೆಂಟ್. ಇದನ್ನ ಪ್ರತಿ ಸಲ ನೋಡಿದೆ ಎಲ್ಲ ನಮಗೆ ಬೆಂಗಳೂರು ಪ್ರೇಮ್ ಸ್ಟುಡಿಯೋ ಎಲ್ಲ ಖುಷಿ ಅನ್ಸುತ್ತೆ. ಈ ತರ ನಮ್ಮ ನಾವು ಅಕಾಡೆಮಿ ನಮ್ಮ ಶರದಿ ತಂಡದ ವತಿಯಿಂದ ನಾವು ಈಗಾಗಲೇ 7 ಕಾರ್ಯಕ್ರಮ ಮಾಡಿದ್ವಿ. ಅದರಲ್ಲಿ ನಾನು ಕಾರ್ಯಕ್ರಮ ಬಿಟ್ಟರೆ ಆ ಕಾರ್ಯಕ್ರಮ ಪ್ರತಿಯೊಂದು ಕೂಡ ಹೊಸ ಆಯಾಮಗಳು ನಮಗೆ.
ಆಮೇಲೆ ನಮಗ ಇನ್ನೊಂದು ಏನ್ ಅನ್ಸುತ್ತೆ ಅಂದ್ರೆ ಮೇಡಮ್, ನಾವು ಇಷ್ಟೆಲ್ಲ ನಾವು ಸುಮಾರು ಒಂದೂರು ನಾನು ನಿಮ್ಮ ಅಕಾಡೆಮಿಯಲ್ಲಿ ಕಲಿತಾ ಇರೋದು 1 ವರ್ಷ 20 ತಿಂಗಳ ಮೇಲೆ ಆಯ್ತು. ಸೊ ನನಗೆ ಇವತ್ತು ಒಂದು ಹೊಸ ಹಾಡು ಹಾಡ್ಬೇಕಂದ್ರೆ ಅಷ್ಟೇ ನಮಗೆ ಶ್ರದ್ಧೆಯಿಂದ ಅದನ್ನು ಪ್ರಾಕ್ಟೀಸ್ ಮಾಡಬೇಕು, ಹಾಡಬೇಕು ಅಂತ ನಮ್ಗೆ ಕಲಿಸ್ಕೊತೀವಿ. ಆ ಹಾಡು ನಾವು ಸಾವಿರಾರು ಸಲ ಕೇಳಿರ್ಬೋದು, ಎಲ್ಲೋ ಟಿವಿಯಲ್ಲಿಯೋ ಅಥವಾ ನಮ್ಮ ಕಾರಲ್ಲಿ ಹೋಗ್ತಾರೆ ಕೇಳಿರ್ತೀವಿ ನಾವು. ಬಟ್ ಅದ್ರಲ್ಲಿ ಹಾಡಬೇಕಾದ್ರೆ ಅದ್ರ ಬಗ್ಗೆ ಏನೋ ತಯಾರಿ ಮಾಡ್ಕೊಳ್ತೀವಲ್ಲ, ಅದು ಇಟ್ ಇಸ್ ರಿಯಲಿ ಅಮೇಝಿಂಗ್. ನಮ್ಮಲ್ಲಿ ಆ ಅಭಿರುಚಿ ಬೆಳೆಸಿದ್ರಿ, ಬೆಳೆಸಿ ನಮ್ಮನ್ನ ಒಂದು ಹಂತಕ್ಕೆ ತಗೊಂಡು ಹೋಗ್ತಾ ಇದ್ರಿ. ನಮ್ಮ ಈ ಶ್ರಮ ಇದು ಇಲ್ಲಿಯೇ ನಿಲ್ಲಬಾರ್ದು. ಆಮೇಲೆ ನಮ್ಮ ಅಕಾಡೆಮಿದವರು ಎವ್ರಿಬಡಿ ಕ್ಯಾನ್ ಸಿಂಗ್ ಅನ್ನೋದು ಒಂದು ಏನು ಟ್ಯಾಗ್ ಲೈನ್ ಇದೆ ನಮ್ಮದು. ನಮ್ಮಲ್ಲಿ ನಮ್ಮ ಅಕಾಡೆಮಿಯಲ್ಲಿ ವರ್ಗದ ಭೇದ ಇಲ್ಲ, ವಯಸ್ಸ ಇಲ್ಲ. ಸಿಸ್ಟು ನಾವು ಮ್ಯಾಥಮೆಟಿಕ್ಸ್ ಅಲ್ಲಿ ಇರ್ತೀವಿ, ಇಂಟಿಗ್ರೇಷನ್ ಲಿಮಿಟ್ಸ್ ಅಂತ ಹೇಳ್ತೀವಿ, ಸಮಥಿಂಗ್ ಅಂತ. ಹಂಗೆ ನಿಮ್ಮಲ್ಲಿ ಆ ಲಿಮಿಟೇಷನ್ ಇಲ್ಲ ಅಲ್ಲಿ. ಯಾರು ಇವತ್ತು ನಮ್ಮ ಮಕ್ಕಳಿಂದ ನಾನು ನೋಡ್ತಾ ಇದ್ದಂಗೆ 70-75 ವಯಸ್ಸಿನ ನಮ್ಮ ಹಿರಿಯ ಗಾಯಕರು ಅಕಾಡೆಮಿಯಲ್ಲಿ ಕಲಿತಾ ಇದ್ರೆ ಅದು ಪ್ರತಿಯೊಬ್ಬ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಒಂದು ಸಂಗೀತದ ಅಭಿಮಾನ ಅನ್ನೋದು ಇದ್ದೇ ಇರುತ್ತೆ. ಅದಕ್ಕೆ ತಾವು ಹೊರಗೆ ತೆಗಿತಾ ಇದ್ರಿ ತಮ್ಮ ಈ ಕಾರ್ಪೊರೇಟರ್ ಶ್ಲಾಘನೀಯ. ಆಮೇಲೆ ನಮಗೆ ಈ ಸಂದರ್ಭದಲ್ಲಿ ನಾನು ಬಯಸಲು ಆಶಿಸಿದ ಏನಂದ್ರೆ ಈ ಅಕಾಡೆಮಿ ಇದೇ ತರ ಇನ್ನು ಇದು ಮೊದಲನೇದು ಸಂಭ್ರಮ, ಚೊಚ್ಚಲ ಸಂಭ್ರಮ ನಮಗೆ. ಆಕ್ಚುಲಿ ಬರ್ತಡೇ ಇದ್ದಾಗೆ ಈ ಬರ್ತಡೇ ಇದಿಷ್ಟಕ್ಕೆ ಇದು ಇನ್ನೂ ಬಹಳ ಬಹಳ ಹೋಗಬೇಕು. ಆಮೇಲೆ ನಾನಂತೂ ಸಾಧ್ಯವಾದಷ್ಟು ಇನ್ನಷ್ಟು ಬಹಳಷ್ಟು ವರ್ಷ ಇರುವಲ್ಲಿ ಬಹಳ ಇರುವಲ್ಲಿ. ಯಾಕಂದ್ರೆ ನನ್ನದು ಗೌರ್ಮೆಂಟ್ ಜಾಬ್ ಗೊತ್ತಿಲ್ಲ ನಮಗೆ, ಯಾವ ಎಲ್ಲಿ ಪೊಸಿಷನ್ ಬರ್ತಾರೋ ಏನು, ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ. ಬಟ್ ನಾವು ಎಲ್ಲಿವರೆಗೆ ಇಲ್ಲಿ ಬೆಳವಣಿಗೆ ಇರ್ತೀವಿ ಅಲ್ಲಿವರೆಗೂ ಈ ಕಾರ್ಯಕ್ರಮ ಅಥವಾ ಅಕಾಡೆಮಿಯಲ್ಲಿ ನಾನು ಯಾವತ್ತೂ ವಿದ್ಯಾರ್ಥಿ ಆಗಿರ್ತೀನಿ. ಈಗ ನಾವು ನಮ್ಮ ಶರದಿ ತಂಡದ ಹಿರಿಯ ಸದಸ್ಯರಾದ ಕಿರಣ್ ಕುಲಕರ್ಣಿ ಅವರು ಇರ್ಬೋದು ಅಥವಾ ಶಾಂತಾರಾಮ್ ಸರ್ ಇರ್ಬೋದು, ಅವ್ರದ್ದು ಅನುಭವ ಅನಿಸಿಕೆ ನಾವು ಕೇಳಿದ್ವಿ. ಈಗ ನಮ್ಮ ಶರದಿ ತಂಡದ ಇನ್ನೊಬ್ಬ ಸದಸ್ಯರಾದ ರಾಜಶ್ರೀ ಕುಲಕರ್ಣಿ ಅವರು ಏನು ಹೇಳ್ತಾರ ಕೇಳೋಣ, ಬನ್ನಿ. ನಾನು ನಿವೇದಾರ್ಪಣ ಅಕಾಡೆಮಿ ಅಕ್ಟೋಬರ್ 2018 ಸೇರಿಕೊಂಡೆನು. ಸೇರಿಕೊಂಡ ಮೇಲೆ ಒಂದು ಸಲ ಮನ್ ಕಿ ಗೀತ್ ಎಂಬ ಪ್ರೋಗ್ರಾಮ್ ಅನ್ನು ಕೊಟ್ಟಿದ್ದೇನೆ. ಆಮೇಲೆ ಅಲ್ಲಿ ಒಂದು 6 ತಿಂಗಳಾದ್ಮೇಲೆ ಒಂದು ಶರದಿ ಅಂತ ಗ್ರೂಪ್ ಮಾಡೋಣ ಅಂದುಕೊಂಡು ಮೇಡಮ್ ಎಲ್ಲರಿಗೂ ಸಲಹೆ ತಗೊಂಡು ಎಲ್ಲರದ್ದು ಒಂದು ಗ್ರೂಪ್ ಮಾಡಿಕೊಡ್ತೀವಿ, ನೀವೆಲ್ಲ ಹಾಡ್ತೀರಾ ಅಂತ ಕೇಳಿಕೊಂಡ್ರು. ಅದಕ್ಕೆ ನಾನು ಸೇರಿಕೊಂಡೆ. ಆಮೇಲೆ ಆ ಶರದಿಯನ್ನು ಜೂನ್ 2 ಲೋಕಮಾನ್ಯ ಹಾಲ್ನಲ್ಲಿ ಲಾಂಚ್ ಮಾಡಿದರು. ಅದರಲ್ಲಿ ಹಾಡಲು ನನಗೆ ಒಂದು ಅವಕಾಶ ಮೇಡಮ್ ಮಾಡಿಕೊಟ್ಟರು. ಮತ್ತು ನನಗೆ ಮೊದಲಿನಿಂದ ಒಂದು ಸ್ವಲ್ಪ ಹಾಡಬೇಕು, ಸ್ಟೇಜ್ ಮೇಲೆ ಹಾಡಬೇಕು ಅಂಬೋದು ಇತ್ತು. ಹೈಸ್ಕೂಲ್ನಲ್ಲಿದ್ದಾಗ ಒಂದ್ಸಲ ಪೇಟಿ ಕಲೀಲಿಕ್ಕೆ ಹೋಗ್ತಿದ್ದೆ ನಾನು, ಆದರೆ ಅದು ಕಂಟಿನ್ಯೂ ಆಗಲಿಲ್ಲ. ಹಂಗೆ ಹಿಂಗೆ ಏನೋ ಪ್ರಾಬ್ಲಮ್ ಬಂತಂತ ಬಿಟ್ಬಿಟ್ವಿ. ಆಮೇಲೆ ಮತ್ತೆ ಈಗ ಈ ಮಾಡಬೇಕು ಅಂತ ಎಲ್ಲರೂ ಇಂಟ್ರೆಸ್ಟ್ ತೋರಿಸೋದಿಲ್ಲ. ಹಾಡಿದ ತಕ್ಷಣ ಎಲ್ಲ ಏಜ್ನಾಗ ಹಾಡ್ತಾಳ, ಈಕಿಗೆ ಬೇಕು, ಮನ್ಯಾಗ ಕೂತ್ಕೊಂಡು ಇರ್ಲಿಕ್ಕೆ ಬರೋದಿಲ್ಲೇನು, ಹಿಂಗೆ ಮಂದಿ ಅಂತಾರ ಅಂತ ಹಿಂದೆ ಸರ್ಕೊಂಡಿದ್ದೆ. ಆಮೇಲೆ ಒಂದು ಪ್ರೋಗ್ರಾಮ್ ವಿಷ್ಣುವರ್ಧನ್ ಪ್ರೋಗ್ರಾಮ್ನಲ್ಲಿ ಸುಜಿತ್ ಸರ್ ಮತ್ತು ರಂಗನಾಥ್ ಸರ್ ಇಬ್ರು ಹಾಡಿದ್ ನೋಡಿ ನನಗೂ ಈ ಕ್ಲಾಸಿಗೆ ಸೇರ್ಕೋಬೇಕು ಅಂಬೋದು ಒಂದು ಉತ್ಸಾಹ ಬಂತು. ಮನೆಯಲ್ಲಿ ಮನೆಯವ್ರು ಕೇಳಿದೆ, ನಮ್ಮ ಮನೆಯವರು ಅಂದರು ಹೋಗು, ನಾನು ಎಲ್ಲ ಮನೆಯಲ್ಲಿ ಏನರ ಇದ್ರೂ ನಾನು ನೋಡ್ಕೋತೀನಿ, ನೀನು ಹೋಗು ಅಂತ ಹೇಳಿದರು. ಆಮೇಲೆ ಶರದಿ ಅಂತ ಇದ್ರ ಮೇಲೆ ಒಂದು 4 ಪ್ರೋಗ್ರಾಮ್ ಕೊಟ್ಟಿದ್ದೇನೆ. ಅದಕ್ಕೆಲ್ಲ ಮೇಡಮ್ ಬೆಳಗ್ಗೆ 7 ಗಂಟೆಯಿಂದ 9 ತನಕ ಪ್ರಾಕ್ಟೀಸ್ ಮಾಡಿಸ್ತಿದ್ರು. ಮತ್ತೆ ಎಲ್ಲಿಯಾದರೂ ತಪ್ಪಿದ್ರು ಹಿಂಗ ಅಲ್ಲ, ಹಿಂಗ ರಾಜಸ್ತ್ರೀ ಹಿಂಗೆ ಹಾಡಬೇಕು, ಹಿಂಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಆಗ್ತದೆ, ಇನ್ನು ಮುಂದೆ ಹಾಡ್ಬೋದು, ನೀವು ಹಾಡ್ತೀರಿ ಅಂತ ಹೇಳಿ ಧೈರ್ಯ ತುಂಬಿ ಸ್ಟೇಜ್ ಮೇಲೆ ಹಾಡುವಂಗ ಮಾಡಿದ್ದು ನಿವೇದಿತ ಮೇಡಮ್. ಮತ್ತೆ ಎಷ್ಟೋ ಪ್ರೋಗ್ರಾಮ್ ಇದ್ರು 2-2.5 ತಿಂಗಳು ಪ್ರಾಕ್ಟೀಸ್ ಮಾಡಿ ಚೆನ್ನಾಗಿ. ಆಮೇಲೆ ಎಲ್ಲ ಗ್ರೂಪ್ನವ್ರು ನಮಗೂ ಪ್ರೋತ್ಸಾಹ ಕೊಟ್ರು, ಇಲ್ರಿ ರಾಜಶ್ರೀ ಮೇಡಮ್ ಇಲ್ಲಿ ತಪ್ಪಿದೆ, ಇಲ್ಲಿ ಹಾಡ್ರಿ, ಇಲ್ಲ ಇಲ್ಲಿ ಹಿಂಗ್ ಹಾಡ್ಬೇಕು, ಹಿಂಗ್ ಹಾಡ್ರಿ, ಅವರು ಎಲ್ಲ ಪ್ರೋತ್ಸಾಹ ಕೊಟ್ರು. ಹಂಗ ಶಿವಲೀಲಾ ಮೇಡಮ್ ಹೇಳ್ದಂಗ ಒಂದು ತರ ಒಂದು ಫ್ಯಾಮಿಲಿ ಆಗ್ಬಿಟ್ಟಿದೆ ಅದು.
ಅವ್ರ ಹೇಳಿದ್ ಕರೆಕ್ಟ್ ಒಂದು ಒಂಥರ ಫ್ಯಾಮಿಲಿ ಆದಂಗ ಆಗಿದೆ. ಹಂಗ ಶರದಿ ಪ್ರೋಗ್ರಾಮ್ ಚಂದ ಮಾಡಿ ಇನ್ನು ಇದನ್ನ ಬೆಳೆಸ್ಕೊಂಡು ಹೋಗೋಣ ಎಲ್ಲಾ ನನ್ ಜೊತೆ ಇದ್ದವ್ರಿಗೆ ಹೇಳ್ತೀನಿ. ಖರೆ ಕಿರಣ್ ಸರ್ದು ಪೇಷನ್ಸ್ ಜಾಸ್ತಿನೇ ಇದೆ. ಎಲ್ಲಿ ತಪ್ಪಿದ್ರು ಹಿಂಗ್ ಹೇಳ್ತಾರ, ಇದು ಮಾಡ್ತಾರ, ಇಲ್ಲ ನೀನು ಹಿಂಗ್ ಹಾಡ್ರಿ ಹಾಡ್ರಿ ಅಂತ ಸೀನಿಯರ್ ಇದ್ದಾರೆ ಅವರು. ಎಲ್ಲ ಹೇಳಿದ್ರು ಸಿಟ್ಟಿಗೆ ಹೇಳ್ಬಾರ್ದು ನಾವು. ಮತ್ ಮೇಡಮ್ ನೀವು ಏನ್ ಹೇಳಿದ್ರು ನೀವು ನಮ್ ಚಲೋದಕ್ಕೆ ಹೇಳ್ತಿರ್ತೀರಿ, ನಾವು ಸಿಟ್ಟಿಗೆ ಹೇಳ್ದು ಏ ಅವ್ರು ಮೇಡಮ್ ಹಂಗ್ ಬೈತಾರ ಹಿಂಗ್ ಬೈತಾರ ಅನ್ಕೋಬಾರ್ದು. ನಾವೆಲ್ಲ ಸ್ಟೂಡೆಂಟ್ಸ್ ಅನ್ಕೊಳ್ಳೋ ಒಂದು ಮೇಡಮ್ ಹೇಳ್ತಿರ್ತಾರೆ ಇದು ಮಾಡ್ತಾರ, ಅದನ್ನ ತಿಳ್ಕೊಂಡು ನಾವು ತಿದ್ಕೊಳ್ಳೋದು ನಮ್ ಇದು ರೀ, ನಾವು ತಿದ್ಕೋಬೇಕು. ಆಮೇಲೆ ಒಂದ್ ಅಕಾಡೆಮಿ ಸ್ಪೆಷಲ್ ಅಂದ್ರೆ ಎವ್ರಿಬಡಿ ಕ್ಯಾನ್ ಸಿಂಗ್ ಅಂತ ಏನ್ ಟೈಟಲ್ ಇಟ್ಟಿದಾರಲ್ಲ, ಅದೊಂದೇ ನಮ್ಮ ಅಕಾಡೆಮಿಯ ಸ್ಪೆಷಲ್. ಓಕೆ ರಾಜಶ್ರೀ ಮೇಡಮ್, ಈಗ ನೋಡೋಣ ನಮ್ಮ ಕಿರಣ್ ಸರ್ ಒಂದು ಹಾಡು ಹಾಡ್ತಾರ, ನಾವು ಆ ಹಾಡು ಕೇಳ್ಕೊಂಡು ನಾವು ಮುಂದೆ ಇದಕ್ಕೆ ನಡೆಯೋಣ ಅಂತ. ಎಸ್ ಕಿರಣ್ ಸರ್ ಯಾವ್ದು ಹಾಡ್ತೀರಿ? ಶೂಕರ್ ಮೇರೆ ಮನ್ ಕೋ. ಹಾಡ್ರಿ. ಶೂಕರ್ ಮೇರೆ ಮನ್ ಕೋ ಯಾ ತೂ ಮುಂದೆ ಕ್ಯಾ ಇಶಾರಾ, ಬದಲಾ ಯೇ ಮೌಸಮ್ ಲಗೆ ಪ್ಯಾರಾ ಜಗ ಸಹರಾ, ಶೂಕರ್ ಮೇರೆ ಮನ್ ಕೋ ಯಾ ತೂ ಮುಂದೆ ಕ್ಯಾ ಇಶಾರಾ, ಬದಲಾ ಯೇ ಮೌಸಮ್ ಲಗೆ ಪ್ಯಾರಾ ಜಗ ಸಹರಾ, ಶೂಕರ್ ಮೇರೆ ಮನ್ ಕೋ ಯಾ ತೂ ಮುಂದೆ ಕ್ಯಾ ಇಶಾರಾ. जो कहे जीवन भर तेरे लिए मैं गाऊं, तेरे लिए मैं गाऊं, छूकर मेरे मन को तेरा तूने क्या इशारा. सुजीत सर नमस्कार. मैडम नमस्कार. ताऊ कूड़ा नम शरदी तंडद हिरियर सदस्यर अंत हेळ्ला हिरिय सदस्यर. ओके. ತಮ್ಮ ಅನುಭವ ಏನು, ಆಮೇಲೆ ತಾವು ಸೆಲ್ಫಿ ರಾಜ ಅಂತ ಅಂದ್ರೂ ಕರಿಬಹುದು. ಯು ಕ್ಯಾಪ್ಚರ್ ಆಲ್ ದ ಮೂಮೆಂಟ್ಸ್, ಆಲ್ ದ ಬ್ಯೂಟಿಫುಲ್ ಮೂಮೆಂಟ್ಸ್. ಅದು ಅಕಾಡೆಮಿದು ಯಾವುದೇ ಒಂದು ನಮ್ಮದೊಂದು ಬರ್ತ್ಡೇ ಸೆಲೆಬ್ರೇಷನ್ ಇರ್ಬೋದು ಅಥವಾ ಕಾರ್ಯಕ್ರಮ ಇದಿರ್ಬೋದು, ಪ್ರತಿಯೊಂದರಲ್ಲಿ ಒಂದು ಸೆಲ್ಫಿ ತೆಗೆಯೋದ್ರಲ್ಲಿ ಆಯ್ತು, ಫೋಟೋ ಕ್ಲಿಕ್ ಮಾಡೋದಾಯ್ತು ಆಯಾ ಮೂಮೆಂಟದ್ದು. ಸೊ ಯು ಆರ್ ಎಕ್ಸ್ಪರ್ಟ್ ಇನ್ ದಟ್. ಅದು ಬಿಟ್ಟು ಈಗ ಹಾಡಿನ ಬಗ್ಗೆ ಮತ್ತು ಶರದಿದು ಹೇಳಬೇಕು ಅಂದರೆ ತಾವೇ ತಮ್ಮ ತಮ್ಮ ಅನುಭವಗಳನ್ನು ನಮ್ಗೆ ಹೇಳಿ. ಬೇಸಿಕಲಿ ಮೇಡಮ್ ಒಂದು ಹಾಡಿನಿಂದ ನಾನು ಇದು ಸ್ಟಾರ್ಟ್ ಮಾಡ್ತೀನಿ. ಗೀತ ಗಾತಾ ಚಲ್ ಗುನ್ಗುನಾತಾ ಚಲ್, ಈ ಹಾಡು ನಾನು ಬಹಳ ದಿವಸದಿಂದ ಕೇಳ್ತಾ ಇದೆ ಆಕ್ಚುಲಿ. ಸೊ ನನ್ನ ಲೈಫ್ನು ಅದೇ ಥರ ಇದೆ. ವೆನ್ ಎವರ್ ಐ ಆಮ್ ಲಿಟಲ್ ಬಿಟ್ ಟೆನ್ಸ್ ಅಲ್ಲಿ ಇದೆ, ಯಾಕಂದ್ರೆ ನಮ್ಮ ಪ್ರೊಫೆಷನ್ ಬೇಸಿಕಲಿ ಐ ಆಮ್ ಬಿಲಾಂಗ್ ಟು ಮೆಡಿಕಲ್ ಪ್ರೊಫೆಷನ್, ಅದು ಮಾರ್ಕೆಟಿಂಗ್ ಇರಲಿ. ಸೊ ಮಾರ್ಕೆಟಿಂಗ್ ಇರೋದ್ರಿಂದ ಬಹಳಷ್ಟು ಸ್ಟ್ರೆಸ್ ಸ್ಟ್ರೈನ್ ಇರೋದ್ರಿಂದ you will be having lot of tension in life. So I thought madlina nanage interest itu music dalli, music kelodakle interest itu. So I thought why should I not sing ante that hartide agaga hartide bathroom singer ante ide. I think 2018 January alli nanu kannada sahitya bandali program nadita itu. So avaga I attended program. ಅವಾಗ ರಾಜ್ ನಿನಾದ್ ಐ ಥಿಂಕ್ ಡಾಕ್ಟರ್ ರಾಜ್ ಪ್ರೋಗ್ರಾಮ್ ಇತ್ತು. ಸೊ ಸಾಹಿತ್ಯ ಬಂದಲ್ಲಿ ಸೊ ಅಲ್ಲಿ ನಾನು ನಿಮ್ಮ ಹಾಡು ಕೇಳಿದೆ, ಶಿರೀಶ್ ದೇಸಾಯಿ ಅವ್ರ ಹಾಡು ಕೇಳಿದೆ, ಆಮೇಲೆ ವಸಂತ್ ಅವ್ರ ಹಾಡು ಕೇಳಿದೆ. ಸೊ ಐ ವಾಸ್ ವೆರಿ ಮಚ್ ಅಟ್ರಾಕ್ಟೆಡ್ ವಿತ್ ದಟ್ ಸಾಂಗ್. ಅದು ಬೆಳ್ಳಿ ಮುಡಿದು ಹೋಗಿ ವಸಂತ್ ಅವ್ರ ಹಾಡು. ಸೊ ಐ ಥಾಟ್ ನಾನು ಅದು ಟ್ರೈ ಮಾಡಬೇಕು, ಜಾಯಿನ್ ಕ್ಲಾಸ್ ಜಾಯ್ನ್ ಅವ್ರ ಹತ್ರ ಡೀಟೇಲ್ಸ್ ತಗೊಂಡು ಎಲ್ಲಿದೆ ಕ್ಲಾಸು ಫೋನ್ ನಂಬರ್ ತಗೊಂಡು. ಸೊ ಐ ಕಮ್ಯುನಿಕೇಟೆಡ್ ಆಫ್ಟರ್ ಐ ಥಿಂಕ್ 3-4 months ಬಿಟ್ಟು ನಾನು ಮತ್ತು ರಂಗನಾಥ್ ಸರ್ ಇಬ್ರು ಕೂಡ ಜಾಯ್ನ್ ಆದೇವಿ ಕ್ಲಾಸ್. ಐ ಥಿಂಕ್ ಇನ್ ದ ಮಂತ್ ಆಫ್ ಮೇ ಆರ್ ಜೂನ್ 2018 ಅಲ್ಲಿ ವಿ ಜಾಯ್ನ್ ದ ಕ್ಲಾಸ್ ಬೋಟ್ ಟುಗೆದರ್. ಆಮೇಲೆ ಲಕ್ಕಿಲಿ ನಮ್ಮ ಮನೆಯ ವೆರಿ ನಿಯರ್ ಟು ಅವರ್ ಹೌಸ್ ಇನ್ ದ ಅಕಾಡೆಮಿ, ನಿವೇದರ್ಪಣ ಅಕಾಡೆಮಿ. ಸೊ ಇಟ್ ವಾಸ್ ವೆರಿ ಮಚ್ ಕನ್ವೀನಿಯಂಟ್ ಫಾರ್ ಅಸ್ ಟು ಜಾಯ್ನ್ ಅಂಡ್ ಜಾಯ್ನ್ ಆದವಿ. ಅದೇ ರೀತಿ ಸ್ಟಾರ್ಟಿಂಗ್ ಮಂತ್ ಕಿ ಗೀತ್ ಪ್ರೋಗ್ರಾಮ್ ಆಯ್ತು, ಅದರಲ್ಲೂ ಒಂದು ಸಾಂಗ್ ಹಾಡ್ಲಿಕ್ಕೆ ನಂಗೆ ಅವಕಾಶ ಸಿಕ್ತು.
ನಾನು ರಂಗನಾಥ್ ಸರ್ ಇಬ್ರು ಹಾಡ ಅಂದೀವಿ ಆ ಪ್ರೋಗ್ರಾಮ್ ನಲ್ಲಿ. ಆಮೇಲೆ ಒಂದ್ ವರ್ಷ ಆದ್ಮೇಲೆ ಆಮೇಲೆ ಲಾಸ್ಟ್ ಇಯರ್ ನಾವು ಎಲ್ಲರಿಗೂ ಡಿಸೈಡ್ ಮಾಡಿದ್ವಿ, ನೀವು ಹೇಳಿದ ಪ್ರಕಾರ ನಿಮ್ ಸಜೆಷನ್ ನೀವು ಹೇಳಿದ್ಮೇಲೆ ಶರದಿ ಅಂತೇಳಿ ಇದು ಮಾಡ್ಬೇಕಂತ ಮಾಡಿವಿ ಟೀಮ್. ಹೊರಗಡೆ ಹೋಗಿ ಅಕಾಡೆಮಿ ಹೊರಗಡೆ ಹೋಗಿ ನಾವು ಪ್ರೋಗ್ರಾಮ್ ಕೊಡೋ ಅವಕಾಶ ಸಿಗ್ತದೆ ನಿಮಗೆ ಸ್ಟೇಜ್ ಮೇಲೆ ಇದು ಮಾಡ್ಲಿಕ್ಕೆ. ರಿಯಲಿ ವೆರಿ ಮಚ್ ಎಂಥೂಸಿಯಾಸ್ಟಿಕ್ ಅಂದ್ರೆ ಮಾಡ್ಬೇಕು ಅಂತೇಳಿ ನಮಗೂ ಆಸೆ ಬಂತು. ಸೊ ವಿ ಜಾಯಿನ್ ಶರದಿ ಟೀಮ್. ಆಲ್ರೆಡಿ ಈಗಾಗಲೇ 7 ಪ್ರೋಗ್ರಾಮ್ಸ್ ಆಗಿದೆ ನಮ್ಮ ಶರದಿ ತಂಡದಿಂದ. ಐ ಥಿಂಕ್ ಇನ್ ಆಲ್ ದ ಪ್ರೋಗ್ರಾಮ್ಸ್ ಐ ಹ್ಯಾವ್ ಪರ್ಫಾರ್ಮ್ಡ್ ಆನ್ ದ ಸ್ಟೇಜ್. ಇಟ್ ವಾಸ್ ರಿಯಲಿ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಇದು ಒಂದು ನಿಮಗೆ ಒಂದು ನೆನಪಿಡುವಂತ ಒಂದು ಅನುಭವ, ಈ ಒಂದು ವರ್ಷ ಅನುಭವ ಮೇಡಮ್. ಓಕೆ. ಕಿತ್ತೂರ್ ಆಗಲಿ, ಬೆಂಗಳೂರು ಪ್ರೋಗ್ರಾಮ್ ಆಗಲಿ, ಈವನ್ ಬೆಲ್ಗಾಮ್ದಲ್ಲಿ ನಾವೇನ್ ರೆಡ್ಡಿ ಭವನದಲ್ಲಿ ಮಾಡಿದ ಪ್ರೋಗ್ರಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಅನಿಸ್ತು. ರೆಡ್ಡಿ ಭವನದಲ್ಲಿ ನಾವು 31 ಡಿಸೆಂಬರ್ 2019 ಮಾಡಿದ್ವಿ. ಹೊಸ ವರ್ಷನ ಹಳೆ ವರ್ಷ ಕಳೆದು ಹೊಸ ವರ್ಷನ ಸ್ವಾಗತಿಸೋಕೆ ನಮಗೆ ಅವ್ರನ್ನ ಕರೆದು ನಮಗೊಂದು ಅವಕಾಶ ಕೊಟ್ಟಿದ್ರು. ಅದು ನನಗೆ ತಮ್ಮಿಂದಾನೇ ಅದು ಅವಕಾಶ ಸಿಕ್ಕಿದ್ದನ್ನು ಅಂತೂ ನಮಗೆಲ್ಲರಿಗೂ ಗೊತ್ತು. ಒಂದು ಎರಡನೇದು ಸುಜಿತ್ ಸರ್, ಎಷ್ಟು ನಿಮಗೆ ಈಗ ಒಂದು 45 ವರ್ಷನ ಹೇಳಿದ್ರಿ ಮೆಡಿಕಲ್ ಪ್ರೊಫೆಷನ್ ದಟ್ ಈಸ್ ಯುವರ್ ಇನ್ ದ ಮಾರ್ಕೆಟಿಂಗ್ ಸೆಕ್ಷನ್. ಒಂದು ಕೆಲಸದ ಒತ್ತಡ ಸ್ಟ್ರೆಸ್ ಇರ್ತದೆ, ಅದು ಅದು ನಿಮಗೆ ಈ ಸಂಗೀತದಿಂದ ಯಾವ ರೀತಿಯಿಂದ ಉಪಯೋಗ ಆಗಿದೆಯಾ? ಐ ಮೀನ್ ಅಂದರೆ ಕ್ಲಾಸಸ್ ನೀವೇ ಹಾಡ್ತಿರ್ಬೋದು ಅಥವಾ ಹಾಡು ಕೇಳೋದು ಅಥವಾ ಎನಿ ಅಸೈನ್ಮೆಂಟ್. ಈಗ ನೋಡಿ ನಿಮ್ದು ಅಷ್ಟರಲ್ಲೂ ಬೆಳಗ್ಗೆ 7 ಗಂಟೆ ಸ್ವಲ್ಪ ಆಲ್ವೇಸ್ ಯು ಆರ್ ಲೇಟ್ ಲತೀಫ್ ಅನ್ನೋದು ಎಲ್ಲರಿಗೂ ಇಡೀ ಕ್ಲಾಸ್ಗೆ ಗೊತ್ತಿದೆ. ಎಲ್ಲರೂ ಪಾಪ ಇವರೆಲ್ಲರೂ ಗೌಡ್ರಾಯ್ತು, ವಸಂತ ಆಯಿತು, ಕಿರಣ್ ಸರ್ ಆಯಿತು, ಶಾಂತಾರಾಮ್ ಸರ್ ಆಯಿತು, ಹೆಣ್ಮಕ್ಳು ಕೂಡ ಎಲ್ಲ ಅಗ್ದಿ ರೈಟ್ ಟೈಮ್ ಅಂದರೆ ಹೆಚ್ಚು ಅಂದರೆ 7-15 ನಾವೆಲ್ಲರೂ ಸೇರ್ತಿದ್ವಿ. ತಾವು ಮಾತ್ರ ಆರಾಮಾಗಿ 8-15 ಪ್ರಾಕ್ಟೀಸ್ ಈ ರೀತಿ ಈ ರೀತಿ ಆದ್ರೂ ಪ್ರಾಕ್ಟೀಸ್ ತಪ್ಪಿಸ್ಲಿಲ್ಲ. ದಟ್ ಈಸ್ ಓಕೆ, ದಟ್ ಈಸ್ ನಾವು ಅಪ್ರಿಷಿಯೇಟೆಡ್. ಅದು ನೀವು ಪ್ರಾಕ್ಟೀಸಿಗೆ ಬರ್ತಿದ್ರಿ ಒಂದು ಸ್ವಲ್ಪ ಯಾವಾಗಲೂ ಲೇಟ್ ಲತೀಫ್ ಅಂತ ಅದಕ್ಕೆ ಹೇಳಿದ್ನಲ್ಲ. ಸೊ ಆ ಟೈಮ್ ಪಾಬಂದಿ ಇರಲಿಲ್ಲ ಅಂತಂದ್ರೂ ಪ್ರಾಕ್ಟೀಸ್ ಅಂತೂ ಮಾಡ್ಕೊಂಡು ಹೋಗ್ತಿದ್ರಿ. ಸಮಟೈಮ್ಸು ಇವ್ನಿಂಗ್ನು ನಿಮಗೆ ಬೆಳಗ್ಗೆ ಆಗಲಿಲ್ಲ ಅಂದರೆ ಇವ್ನಿಂಗು ಡ್ಯುಯೆಟ್ ಅದು ಇವ್ನಿಂಗು ಬಂದು ಮಾಡಿ ಹೋಗಿರಿ. ಸೊ ಈ ರೀತಿ ನಿಮಗೊಂದು ಪ್ರಾಕ್ಟೀಸ್ ಸೆಷನ್ಸ್ ಇದ್ದಾಗ ಮತ್ತು ಹೊರಗಿಂದ ನಿಮ್ಗೆ ಕೆಲಸದ ಒತ್ತಡ ಅದನ್ನ ಹೇಗೆ ಬ್ಯಾಲೆನ್ಸ್ ಹೇಗೆ ಮಾಡ್ಕೊಂಡ್ರಿ? ಯಾಕಂದ್ರೆ ಮೇಡಮ್ ತುಂಬಾ ಸ್ಟ್ರಿಕ್ಟ್ ಅಲ್ಲ, ಲಕ್ಕಿಲಿ ನಮ್ಮ ಮೆಡಿಕಲ್ ಪ್ರೊಫೆಷನ್ ಮೆಡಿಕಲ್ ರಿಪ್ರೆಸೆಂಟೇಟಿವ್ ಇರೋದ್ರಿಂದ ನಮಗೆ ಟೈಮ್ ಫ್ಲೆಕ್ಸಿಬಿಲಿಟಿ ತುಂಬಾ ಇರ್ತದೆ. ಬಿಕಾಸ್ ವೆನ್ ಎವರ್ ದ ಡಾಕ್ಟರ್ಸ್ ಆರ್ ಅವೈಲೇಬಲ್ ವಿ ಹ್ಯಾವ್ ಟು ಗೋ ಅಂಡ್ ಸಮಟೈಮ್ಸ್ ವಿ ಯೂಸ್ ಟು ಮ್ಯಾನೇಜ್ ಅಂದ್ರೆ ಬೆಳಿಗ್ಗೆ ಹೋಗಿ ಮಾಡೋ ಕಾಲ್ ಸಾಯಂಕಾಲ ಮಾಡೋದು ಈ ತರ ಮಾಡಿ ವಿ ಯೂಸ್ ಟು ಮ್ಯಾನೇಜ್. ಅಂಡ್ ಐ ಥಿಂಕ್ 3-4 ಇಯರ್ಸ್ ಬ್ಯಾಕ್ ಐ ವಾಸ್ ಸಫರಿಂಗ್ ಲಾಟ್ ಆಫ್ ಆಸಿಡಿಟಿ ಪ್ರಾಬ್ಲಮ್ ಆಗ್ತಿತ್ತು ಬಿಕಾಸ್ ಆಫ್ ದಿಸ್ ಟ್ರಾವೆಲಿಂಗು, ಚಹಾ ಕುಡಿಯೋದು, ಹೊರಗಿಂದ ಊಟ ಅದು ಇದಂತೆ. ಸಂಗೀತದ ಮುಖಾಂತರ ನನಗೆ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ. ಮೇನ್ಲಿ ಆಸಿಡಿಟಿ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಸ್ಲೀಪ್ ಡಿಸಾರ್ಡರ್ ಪ್ರಾಬ್ಲಮ್ ಇತ್ತು ಅದು ಸಾಲ್ವ್ ಆಗಿದೆ. ಆಮೇಲೆ ನನ್ನ ಲೈಫಲ್ಲಿ ಖುಷಿ ಜಾಸ್ತಿ ಆಗ್ತದೆ. ಮೀನ್ಸ್ ಐ ಆಮ್ ವೆರಿ ಮಚ್ ಹ್ಯಾಪಿ ಬೈ ಸಿಂಗಿಂಗ್. ಬೇಸಿಕಲಿ ಎಲ್ಲರಿಗೂ ಮ್ಯೂಸಿಕ್ನಿಂದ ಎಲ್ಲರಿಗೂ ಖುಷಿ ಸಿಗ್ತದೆ, ನಾವು ಸ್ವತಃ ಪರ್ಫಾರ್ಮ್ ಮಾಡೋದ್ರಿಂದ ಬಹಳಷ್ಟು ಖುಷಿ ಸಿಗ್ತದೆ. ಸ್ಟ್ರೆಸ್ ಬಸ್ಟರ್ ಅಂತ ಹೇಳಿ ನಾವು ಹೇಳ್ಬೋದು. ಓಕೆ, ಅದಕ್ಕೆ ಈಗ ಇನ್ನೂ ಅಷ್ಟು ನಿಮ್ಮನ್ನು ಖುಷಿ ಪಡಿಸಕ್ಕೆ ನಮ್ಮ ಶಾಂತಾರಾಮ್ ಸರ್ ಒಂದು ಹಾಡು ಹಾಡ್ಬಿಡ್ತಾರೆ, ಕೇಳೋಣ? ಎಸ್ ಮೇಡಮ್, ಡೆಫಿನೆಟ್ಲಿ. ಆಕಾಶದಿ ಓಡಾಡುತ್ತ ಚೆಲ್ಲಿದ ಗಾಂಧಿಯ ರವಿ ಗಾಂಧಿಯ ಹಳ್ಳಿಯಲ್ಲಿ
ಹಾಡನ್ನು ನಾವು ಕೇಳಿದ್ವಿ ನಮ್ಮ ಶಾಂತಾರಾಮ್ ಸರಿಂದ. ಈಗ ನಾವು ಶಿವಲೀಲಾ ಮೇಡಮ್ ಅನ್ನ ಒಂದು ಎರಡು ಮಿನಿಟ್ ಮಾತಾಡ್ಸೋಣ. ಏನಂತೀರಿ ಶಿವಲೀಲಾ ಮೇಡಮ್? ಎಸ್ ಮೇಡಮ್, ಐ ಆಮ್ ಗುಡ್, ಹೌ ಆರ್ ಯು? ಐ ಆಮ್ ಫೈನ್. ಈಗ ಶಾರದೆ ಟೀಮಿಗೆ ನೀವು ಐ ಥಿಂಕ್ ಕ್ಲಾಸ್ ಜಾಯ್ನ್ ಆಗಿ ಒಂದು ವರ್ಷ ಆಗಿರ್ಬೋದಲ್ಲ? ಎಸ್ ಮೇಡಮ್, ಒಂದು ವರ್ಷ ಆಯಿತು. ಒಂದು ವರ್ಷ ಆಯಿತು. ಆಮೇಲೆ ಐ ರಿಮೆಂಬರ್ ನೀವು ನಮ್ಮ ಶಾರದೆ ಲಾಂಚಿಗೆ ಹಾಡು ಕೇಳೋಕ್ಕೆ ನೋಡೋ ಪ್ರೋಗ್ರಾಮಿಗೆ ಅಟೆಂಡ್ ಆಗಿದ್ರಿ. ಎಸ್ ಮೇಡಮ್. ಅದ ನಂತರ ನೀವು ಯಾವಾಗ ಶಾರದೆ ಜಾಯ್ನ್ ಆದ್ರಿ? ಆ ಶಾರದೆ ಜಾಯ್ನ್ ಆದ್ಮೇಲೆ ಯಾವ ರೀತಿಯಿಂದ ನಿಮ್ಗೆ ಏನೇನು ಬದಲಾವಣೆಗಳಾದವು ಸ್ವಲ್ಪ ನಮ್ಮ ಹತ್ರ ಹಂಚ್ಕೊಳ್ತೀರಾ? ಶೋರ್ ಮೇಡಮ್. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಶಿವಲೀಲಾ. ನಾನು ಈ ಅಕಾಡೆಮಿಯಲ್ಲಿ ಒಂದು ವರ್ಷದ ಮಗು. ಅಂದ್ರೆ ಹಿಂದೆ ನಾನು ಜಾಯ್ನ್ ಆಗಿದ್ದೆ ನಿವೇದ ಅರ್ಪಣ ಅಕಾಡೆಮಿ. ನಾನ್ ಜಾಯ್ನ್ ಆದವಾಗ ಶರದಿ ಬಗ್ಗೆ ಚರ್ಚೆ ನಡೀತಾ ಇತ್ತು. ಅವ್ರು ಪ್ರಾಕ್ಟೀಸ್ ಮಾಡ್ತಾ ಇರೋದು, ಅವ್ರು ಹಾಡ್ತಾ ಇರೋದು, ಆಮೇಲೆ ಯಾವ್ಯಾವ ಹಾಡು ಹಾಡ್ಬೇಕು ಅಂತ. ಅಷ್ಟು ನನಗೊಂದೇನು ಶರದಿ ಬಗ್ಗೆ ಏನು ಗೊತ್ತಿರ್ಲಿಲ್ಲ. ಸೊ ಐ ಜಸ್ಟ್ ಕ್ಯೂರಿಯಸ್ ಅಬೌಟ್ ಶರದಿ ಅಂದ್ರೆ ಏನು, ಏನ್ ಮಾಡ್ತಾರೆ, ಯಾವ ಪ್ಲಾಟ್ಫಾರ್ಮ್ ಇದು ಅಂತ ಒಂದ್ಸಾರಿ ನಾನು ನಿಮಗ್ ಕೇಳಿದೆ. ಆಮೇಲೆ ನೀವು ಅಂದ್ರೆ ನೀವು ಜಾಯ್ನ್ ಆಗ್ಬಹುದು. The Sharadi is a platform where everybody can sing. Anta. I liked that tagline, everybody can sing. Yakandre, I was suffering, that time I was suffering from severe thyroid. Health problem bhaala itto. Nang haadudu andre, it was a dream for me. Yakandre, avaga join adavaga, haadak varthane irlila. If I speak for 5-10 minutes continuously, ನನ್ ಧ್ವನಿ ಬ್ಲಾಕ್ ಆಗ್ತಿತ್ತು. ಸೊ ಹಾಡೋದಂತೂ ದೂರಿನ ಮಾತು. ಆದ್ರೂ ಜಾಯ್ನ್ ಆದೆ. ಆಮೇಲೆ ನಿಮ್ಮ ಹತ್ರ ಒಂದ್ಸರಿ ಶೇರ್ ಮಾಡಿಕೊಂಡೆ. ಐ ಥಿಂಕ್ ಯು ರಿಮೆಂಬರ್ ಇಟ್, ಮೇಡಮ್ ನನಗೆ ಹಿಂಗೆ ಹಿಂಗೆ ಪ್ರಾಬ್ಲಮ್ ಇದೆ, ನನ್ ಅಂದ್ರೆ ಧ್ವನಿ ಇದು ಇದು ಇಲ್ಲ, ಆದ್ರೂ ನಾನು ಜಾಯ್ನ್ ಆಗ್ಬಹುದಾ ಇಲ್ಲ ಅಂತ. ಅವಾಗ ನೀವು ನನಗೆ ಯಾವ ತರ ಸಪೋರ್ಟ್ ಕೊಟ್ರಿ ಅಂದ್ರೆ ಮೆಂಟಲ್ ಸಪೋರ್ಟ್. That time only I decided ಏನ್ ಬೇಕಾದ್ರೂ ಅಡ್ಡಿಲ್ಲ, ಐ ಶುಡ್ ನಾಟ್ ಲೀವ್ ದ ಕ್ಲಾಸ್ ಅಂತ. ಅವಾಗಿಂದ ಅದೇನ್ ಮನಸ್ ಮಾಡಿದೆ, ಅವಾಗಿಂದ ಕಂಟಿನ್ಯೂಸ್ ಆಗಿ ಇಲ್ಲಿ ತನಕನು ನಾ ಎಂದೂ ವಿಚಾರ ಮಾಡಿಲ್ಲ ಕ್ಲಾಸ್ ಬಿಡ್ಬೇಕು, ನಂಗೆ ಹಾಡಕ್ ಬರುವುದಿಲ್ಲ, ನಾ ಹಾಡುದೇ ಇಲ್ಲ ಅಂತ ಎಂದೂ ನಾ ವಿಚಾರ ಮಾಡ್ಲೇ ಇಲ್ಲ. ಎಷ್ಟೇ ಪ್ರಾಬ್ಲಮ್ ಬರ್ಲಿ, ಎಷ್ಟೇ ತ್ರಾಸ ಬರ್ಲಿ, ನಾ ಹಾಡೇ ಹಾಡತೇನಿ. ಮತ್ ಈಚ್ ಟೈಮ್ ನಾ ಯಾವಾಗ ಹಾಡದವಾಗ ಒಂದ್ಸರಿ ನಿಮ್ ಕಡೆಯಿಂದ ನನಗೆ ಯಾವಾಗ್ಲೂ ಒಂಥರ ಮೆಂಟಲ್ ಸಪೋರ್ಟ್ ಸಿಕ್ಕಿದ್ದೇ ಇದೆ, ಯಾವಾಗ್ಲೂ ಸಿಕ್ಕಿದೆ. ಎವ್ರಿ ಟೈಮ್ ಯು ಯೂಸ್ ಟು ಟೆಲ್ ಮಿ, ಮೇಡಮ್ ಇಟ್ ಇಸ್ ಗುಡ್, ಬೆಟರ್ ದನ್ ಪ್ರೀವಿಯಸ್, ಬೆಟರ್ ದನ್ ಪ್ರೀವಿಯಸ್ ಸಾಂಗ್, ಬೆಟರ್ ದನ್ ಪ್ರೀವಿಯಸ್ ಸಾಂಗ್. ಅದೇನ್ ಬೆಟರ್ ದನ್ ಪ್ರೀವಿಯಸ್ ಸಾಂಗ್ ಇಸ್ ಅ ಬೂಸ್ಟರ್, ನಂಗೆ ಅದೊಂಥರ ಇದು ಸ್ಟ್ರೆಂತ್ ಕೊಡ್ತಾ ಇತ್ತು. ಆಮೇಲೆ ಅದೇ ಇದ್ರಲ್ಲಿ ನಾ ಶರದಿನೂ ಜಾಯ್ನ್ ಆದೆ. ಐ ಥಿಂಕ್ ನಾ ಜಾಯ್ನ್ ಆದ್ಮೇಲೆ ಅಂದ್ರೆ ಶರದಿ ಸ್ಟಾರ್ಟ್ ಆಗುವಾಗನೇ ಜಾಯ್ನ್ ಆದೆ. 7-8 ಪ್ರೋಗ್ರಾಮ್ಸ್ ಏನೋ ಆದ್ವು, ಆದ್ರೆ ಎಲ್ಲದರಲ್ಲೂ ನಾ ಏನು ಪಾರ್ಟಿಸಿಪೇಟ್ ಮಾಡಲಿಲ್ಲ. ಯಾಕಂದ್ರೆ ಆವಾಗಲೇ ಜಾಯ್ನ್ ಆಗಿದ್ದೆ ಒಂದು, ಆಮೇಲೆ ನನ್ನ ಗಂಟ್ಲಿಂದ ಪ್ರಾಬ್ಲಮ್ ಇನ್ನೊಂದು, ಆಮೇಲೆ ನಂಗೆ ಸಾಕಷ್ಟು ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ ಮತ್ತೊಂದು. ಇವೆಲ್ಲ ಇದರಲ್ಲಿ ಮ್ಯಾನೇಜ್ ಮಾಡಿಕೊಂಡು ನನ್ನ ಎರಡು ಇದರಲ್ಲಿ ನೀವು ನನಗೆ ಚಾನ್ಸ್ ಕೊಟ್ರಿ ಹಾಡಕ್ಕೆ. ಒಂದು ಕರ್ನಾಟಕ ರಾಜ್ಯೋತ್ಸವ, ಇನ್ನೊಂದು ರೆಟ್ರೋ ಏವ್. ಕರ್ನಾಟಕ ರಾಜ್ಯೋತ್ಸವ ಟೈಮಿಗೆ ನಾನು ಇದು ಹಕ್ಕಿ ಎಲ್ಲ ಅದು ಹಾಡು ತಗೊಂಡೆ ಕಿರಣ್ ಸರ್ ಜೊತೆ. ನನ್ ಕಿರಣ್ ಸರ್ ಪೇಷನ್ಸ್ ಗೆ ನಾ ಮೆಚ್ಚಬೇಕು, ಯಾಕಂದ್ರೆ ಆ ಟೈಮಿಗೆ ನನಗ್ ಬಹಳ ಅಂದ್ರೆ ಬಹಳ ಪ್ರಾಬ್ಲಮ್ ಆಯ್ತು. ಯಾಕಂದ್ರೆ ಒನ್ ಥಿಂಗ್, ಮಾರ್ನಿಂಗ್ 8:00 ನಾ ಇಲ್ಲಿಂದ ಹೋಗ್ತಾ ಇದ್ದೆ. ಮಾರ್ನಿಂಗ್ 8 ಹೋದ್ರೆ ಈವ್ನಿಂಗ್ 6:00 ವಾಪಸ್ ಬರ್ತಿದ್ದೆ. 7:00 ಬೆಳಿಗ್ಗೆ ಪಾಪ ನನ್ನ ಸಲುವಾಗಿ ಅವ್ರು ಬರ್ತಿದ್ರು ನೀವೆಲ್ಲರೂ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ. ಆಮೇಲೆ ಅದು ಆ ಹಾಡು ಸ್ವಲ್ಪ ಹೈ ಪಿಚ್ ಇತ್ತು, ಅವಾಗ ನಂಗೆ ಹಾಡೋದಂತ ಬಹಳ ಪ್ರಾಬ್ಲಮ್ ಆಗ್ತಿತ್ತು.
ಆದ್ರೂ ಒಂದ್ ಸರಿನು ನನಗ್ ಮೇಡಮ್ ಹಿಂಗ ಅನ್ಲಿಲ್ಲ ಕಿ ನೀ ಬೇಡ ಈ ಹಾಡ್ ಕ್ಯಾನ್ಸಲ್ ಮಾಡೋಣ ಏನಿಲ್ಲ. ಈಚ್ ಟೈಮ್ ಒಂದ್ಸರಿ ಬೈದಾತು, ಒಂದ್ಸರಿ ಪ್ರೀತಿಯಿಂದ ಆತು, ಒಂದ್ಸರಿ ಎನ್ಕರೇಜ್ಮೆಂಟ್, ಒಂದ್ಸರಿ ಬೂಸ್ಟರ್, ಯಾವ್ದೋ ಇದರಿಂದ ಸಮ್ ಆರ್ ದಿ ಅದರ್ ವೇ ಯು ಯೂಸ್ ಟು ಗಿವ್ ಮಿ ಅ ಪವರ್. ಅದ್ ಒಂದೇ ಇದಕ್ಕೆ ನಾ ಡಿಸೈಡ್ ಮಾಡಿದೆ ಏನೇ ಆಗ್ಲಿ ನಾ ಪ್ರೋಗ್ರಾಮ್ ಅಲ್ಲಿ ಪರ್ಫಾರ್ಮ್ ಮಾಡೇ ಮಾಡ್ತೀನಿ. ಆಮೇಲೆ ಐ ಪರ್ಫಾರ್ಮ್ ಬಟ್ ಅದು ಓಕೆ ಸಮ್ ಹೌ ಐ ಮ್ಯಾನೇಜ್ಡ್ ಇಟ್. ಆಮೇಲೆ ಎಲ್ಲರೂ ಓಕೆ ಅದು ಅಂದ್ರೆ ಫಸ್ಟ್ ಪ್ರೋಗ್ರಾಮು ಡಿಸ್ಕರೇಜ್ ಮಾಡಬಾರ್ದು ಅಂತ ಎಲ್ಲರೂ ನಂಗೆ ಇದನ್ನ ಕೊಟ್ಟರು. ಎಲ್ಲರೂ ಅಂದ್ರು ಇಲ್ಲ ಬಾ ಚೆನ್ನಾಗಾಯ್ತು ಏನು ಪ್ರಾಬ್ಲಮ್ ಇಲ್ಲ ಅಂತ. ಅಲ್ಲಿಂದ ನಂಗೆ ಸ್ವಲ್ಪ ಇದು ಬಂತು ಅಂದರೆ ಕಾನ್ಫಿಡೆನ್ಸ್ ಬಂತು. ಆಮೇಲೆ ನಾನು ಎಲ್ಲರ ಜೊತೆ ಜಾಸ್ತಿ ಮಿಕ್ಸಪ್ ಆಗಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗ. ದೆನ್ ಎವ್ರಿಬಡಿ ವೆರ್ ಸೋ ಕೋಆಪ್ರೇಟಿವ್ ಅಲ್ಲ, ಎಂದೂ ನನಗೆ ಫೀಲೇ ಆಗಲಿಲ್ಲ ಕಿ ನಾ ಹಾಡೋದಿಲ್ಲ ನನಗೆ ಬರೋದಿಲ್ಲ ಅಂತ. ಎಲ್ಲರೂ ಓಕೆ ಸ್ವಲ್ಪ ಮೇಡಮ್ ನೀವು ಇಷ್ಟು ಇದು ಚೇಂಜ್ ಮಾಡ್ಕೊಡ್ರಿ, ಮೇಡಮ್ ಇಷ್ಟು ಇದನ್ನ ಮಾಡ್ಕೊಡ್ರಿ. ಶರದಿ ಟೀಮ್ ಅದಕ್ಕೆ ನಂಗೆ ಭಾಳ ಲೈಕ್ ಆಗಿದ್ದು ಶರದಿಯಲ್ಲ. ಅದೊಂದು ಏನಂದ್ರೆ ಈಚ್ ಟೈಮ್ ಎಲ್ಲೂ ಎಂದೂ ಒಂದು ಸಂಡೇ ಪ್ರಾಕ್ಟೀಸ್ ಇರಲಿ ಅಥವಾ ಮಾರ್ನಿಂಗ್ ಪ್ರಾಕ್ಟೀಸ್ ಇರಲಿ ಇನ್ಕ್ಲೂಡಿಂಗ್ ಮೇಡಮ್ ಎಲ್ಲರೂ ನನ್ಗೆ ಒಂಥರ ಇದನ್ನ ಕೊಡ್ತಿದ್ರು ಏನಂದ್ರೆ ಮೇಡಮ್ ಸ್ವಲ್ಪ ಇದನ್ನ ಚೇಂಜ್ ಮಾಡ್ಕೊಡ್ರಿ, ಮೇಡಮ್ ಇದು ಸ್ವಲ್ಪ ಏರಿಸ್ರಿ, ಮೇಡಮ್ ಇದು ಸ್ವಲ್ಪ ಡೌನ್ ಮಾಡ್ರಿ. ಅಂದ್ರೆ ಏನು ದಿಸ್ ಇಸ್ ಒನ್ ಟೈಪ್ ಆಫ್ ಎನ್ಕರೇಜ್ಮೆಂಟ್ ಅಷ್ಟೇ, ಬಿಟ್ರೆ ಯಾರು ಹಿಂಗ್ ಡಿಸ್ಕರೇಜ್ ಮಾಡೋ ತರ ಏನಿಲ್ಲ. ಅದಕ್ಕೆ ನಂಗೆ ಅನಿಸ್ತು ದಿಸ್ ಇಸ್ ಅ ಫ್ಯಾಮಿಲಿ ಆಕ್ಚುಲಿ, ಅದು ಒನ್ ಫ್ಯಾಮಿಲಿ ನಾವೆಲ್ಲರೂ ಸೇರಿದ್ರೆ ಅದು ಕಂಪ್ಲೀಟ್ ಫ್ಯಾಮಿಲಿ. ಅದು ಆ ಫ್ಯಾಮಿಲಿಯಲ್ಲಿ ಬರೀ ಎನ್ಕರೇಜ್ಮೆಂಟ್, ಒಂಥರ ಸಪೋರ್ಟ್, ಕೋಆಪರೇಷನ್ ಅಂಡ್ ಅಪ್ಸ್ ಅಂಡ್ ಡೌನ್ ಸ್ವಲ್ಪ ಅಲ್ಲೇ ಇಲ್ಲೇ ಇದ್ದೇ ಇರ್ತಾವೆ ಎಲ್ಲ ಫ್ಯಾಮಿಲಿನಾಗ. ಅಂಥದ್ದೇನು ಜಾಸ್ತಿ ಇರಲಿಲ್ಲ, ಸ್ವಲ್ಪ ನಮ್ಮದ್ರಾಗ ಶಿಟ್ಟು ಅದು ಇದು ಇದ್ದೇ ಇತ್ತು. ಬಟ್ ದಟ್ ಈಸ್ ಫಾರ್ ಬೆಟರ್ಮೆಂಟ್, ನಾಟ್ ಫಾರ್ ದಟ್ ಈಸ್ ಆಲ್ ಫಾರ್ ಬೆಟರ್ಮೆಂಟ್. ನೀವು ಸ್ವಲ್ಪ ಚೆನ್ನಾಗಿ ಹಾಡ್ರಿ ಇದ್ ಮಾಡಬೇಕು, ದಟ್ ಈಸ್ ಆಲ್ ವೆರ್ ದೇರ್. ಬಟ್ ಸೆಕೆಂಡ್ ಪ್ರೋಗ್ರಾಮ್ ಅಲ್ಲಿ ಮೇಡಮ್ ನಿಮ್ದು ಎಷ್ಟು ಸಪೋರ್ಟ್ ನನಗಿತ್ತಲ್ಲ, ಇಷ್ಟು ಸರಿ ನನಗೆ ಪ್ರಾಕ್ಟೀಸ್ ಮಾಡಿಸಿದ್ರಲ್ಲ, ನನಗೆ ಅನಿಸುತ್ತೆ ಎಲ್ಲರಿಗಿಂತ ಜಾಸ್ತಿ ಪ್ರಾಕ್ಟೀಸ್ ಮಾಡಿದ್ ನಾನು ಅನ್ವರ್ ಸರ್ ಜೊತೆ ಅಂತ. ನಂಗೆ ಇಷ್ಟು ಪ್ರಾಕ್ಟೀಸ್ ಮಾಡಿ ಎಷ್ಟು ಪರ್ಫೆಕ್ಟ್ ಮಾಡಿಸಿದ್ರಲ್ಲ, ನಾ ಅಲ್ಲಿ ನಾ ಸ್ಟೇಜ್ ಮೇಲೆ ಹಾಡ್ಬೇಕಾದ್ರೆ ನಂಗೆ ಅನ್ಸೇ ಇರ್ಲಿಲ್ಲ ಕಿ ನಾ ಹಾಡ್ತಾ ಇದ್ದೀನಿ ಅಂತ. ಆ ಲೆವೆಲ್ಗೆ ನನ್ನ ಕಾನ್ಫಿಡೆನ್ಸ್ ಬೆಳೆದಿತ್ತು. ಐ ಕುಡ್ ಅದು ಒಂದ್ ಮ್ಯಾನೇಜ್ ಮಾಡಿ ಅದು ಹಾಡು ಹಾಡಿದೆ. ಅಂಡ್ ಹಾಡುವಾಗ ಐ ಜಸ್ಟ್ ಐ ವಾಸ್ ಲುಕಿಂಗ್ ಅಟ್ ಯೋರ್ ಫೇಸ್, ಅಂದ್ರೆ ನಿಮ್ ಮುಖ ನೋಡಿದ್ಮೇಲೆ ಅದು ಒಂದೇನು ಹಿಂಗ್ ಹಾ ಗುಡ್ ಗುಡ್ ಗೋ ಅಂದ್ರೆ ಗೋ ಅಹೆಡ್ ಅಂತ ಅದೊಂದೇನು ಬೂಸ್ಟರ್ ಇದಿತ್ತಲ್ಲ, ಅದು ನಮಗ್ ಬಹಳ ಹೆಲ್ಪ್ ಆಗ್ತದೆ ಯಾವಾಗ್ಲೂ. ಅದು ನನಗ್ ಸ್ಟೇಜ್ ಮೇಲೆ ಸಿಕ್ಕ ಮೇಲೆ ದಟ್ ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗಿ ನಂದು ಬೆಸ್ಟ್ ಪರ್ಫಾರ್ಮೆನ್ಸ್ ನಾ ಕೊಟ್ಟೆ ಅಂತ ನನಗೆ ಅನಿಸ್ತತಿ. ಬಟ್ ಐ ಡೋಂಟ್ ನೋ, ಬಟ್ ಮೇ ಬಿ ದಟ್ ಈಸ್ 60% or 70% ಆಫ್ ದ ಪರ್ಫಾರ್ಮೆನ್ಸ್ ಎಲ್ಲರೂ ಕೊಡೋ ಇದರಲ್ಲಿ. ಬಟ್ ಈವನ್ ದೆನ್ ನನಗೆ ಅನಿಸ್ತತಿ ನಾ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಈ ಶರದಿನಿಂದ ನಂಗೆ ಭಾಳ ಹೆಲ್ಪ್ ಆಯಿತು. ಈಗ ನಂದು ಥೈರಾಯ್ಡ್ ಲೆವೆಲ್ ಇಟ್ ಈಸ್ ಸ್ವಲ್ಪ ಕಡಿಮೆ ಮ್ಯಾನೇಜಬಲ್ ಬಂದಿದೆ. ಈಗ ಒಂದು ಹಾಡು ಹಾಡುವಲ್ಲಿ ನಾನು 3-4 ಹಾಡ್ ಕಂಟಿನ್ಯೂಸ್ ಆಗಿ ಹಾಡ್ತೀನಿ, ನಾಟ್ 100% ಬಟ್ ಅಪ್ ಟು 70-80% ನಾನು ಮ್ಯಾನೇಜ್ ಮಾಡ್ತಾ ಇದ್ದೀನಿ ನನಗೆ ಅನಿಸ್ತಾ ಇದೆ. ಅಂಡ್ ಅದ್ರ ಸಲುವಾಗಿ ಐ ವಾಂಟ್ ಟು ಥ್ಯಾಂಕ್ ಈಚ್ ಅಂಡ್ ಎವ್ರಿ ಪರ್ಸನ್ ಆಫ್ ದಿಸ್, ಯಾಕಂದ್ರೆ ಯುವರ್ ಎನ್ಕರೇಜ್ಮೆಂಟ್ ಅಂಡ್ ಯುವರ್ ಸಪೋರ್ಟ್ ಯುವರ್ ಕೋಆಪರೇಷನ್ ಹೆಲ್ಪ್ ಮಿ ಅಲಾಟ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಈಚ್ ಅಂಡ್ ಎವ್ರಿಬಡಿ. ಈಗ ನೀವು ಒಂದು ಮಾತು ಹೇಳಿದ್ರಿ ಫ್ಯಾಮಿಲಿ ಅಂತ, ಇವತ್ತ ನಾವು ಏನು ಆನ್ ಬೋರ್ಡ್ ಇದ್ದೀವಿ, ಇದು ಬಿಟ್ಟು ಕೆಲವೊಬ್ಬರಿಗೆ ಬರ್ಲಿಕ್ಕೆ ಆಗಿಲ್ಲ, ಈಗ ಇದು ಅಟೆಂಡ್ ಆಗ್ಲಿಕ್ಕೆ ಆಗಲಿಲ್ಲ ವೈಯಕ್ತಿಕ ಕಾರಣಗಳಿಂದ ಅಂತೇಳಿ. ಅವರು ಅದು ಅನ್ವರ್ ಸರ್ ಇರ್ಬೋದು, ಸಲೀಮ್ ಸರ್ ಇರ್ಬೋದು, ಪ್ರೇಮಾ ನಾಯಕ್ ಇರ್ಬೋದು, ಡಾಕ್ಟರ್ ದೊಡ್ಡಣ್ಣ ಅವ್ರು ಇರ್ಬೋದು, ಅಥವಾ ನಮ್ಮ ಗೌಡ್ರು ಇರ್ಬೋದು. ಗೌಡ್ರು ಬಂದಿದ್ರೆ ನಿಮ್ದು ಗದ್ಲನೇ ಬೇರೆ ಇರೋದು ಇವತ್ತು ಅಲ್ಲ, ಗೌಡ್ರ ಗದ್ಲ ಅಂತಾನೆ. ಸೊ ಲೈವ್ಲಿ ಪರ್ಸನ್ ಮತ್ತೆ ಆದವು ಒಂದು ಏನಾಗ್ಯದಂದ್ರೆ ನಮ್ದು ಒಂದು ಶರದಿ ಫ್ಯಾಮಿಲಿ ಥರನೇ, ನೀವು ಹೇಳಿದ್ದಿರಲ್ಲಿ ಏನೂ ತಪ್ಪಿಲ್ಲ. ಆಮೇಲೆ ಇನ್ನೊಂದು ನಾನೇನು ನೋಡಿದ್ದು ಅಂದರೆ, ಆಸ್ ಎ ಟ್ರೈನರ್ ಅಲ್ಲಿ ಕೂತ್ಕೊಂಡು ನೀವೆಲ್ಲ ಡಿಸ್ಕಸ್ ಮಾಡುವಾಗ ಒಂದು ಸಾಂಗ್ ಬಗ್ಗೆ ಡಿಸ್ಕಷನ್ ಮಾಡೋದು, ಅಥವಾ ಈಗ ಕಿರಣ್ ಸರ್ ಹಾಡಿ ಬಂದ ತಕ್ಷಣನೇ ಅದ್ರ ಬಗ್ಗೆ ಒಂದು ಈ ರೀತಿ ಈ ಲೈನ್ ಈ ರೀತಿ ನೀವು ಹಾಡ್ಬೋದಿತ್ತೇನೋ ಅಂತ ಹೇಳಿ ಶಾಂತಾರಾಮ್ ಸರ್ ಹೇಳೋದು, ಅಥವಾ ಈಗ ನೀವು ಹೇಳಿದ್ರಿ ಅನ್ವರ್ ಸರ್ ಜೋಡಿ ನೀವು ಡ್ಯುಯೆಟ್ ಹಾಡುವಾಗ ಅನ್ವರ್ ಸರ್ ಈ ರೀತಿ ಹೀಗೆ ಹಾಡ್ರಿ ಹೀಗಾಡ್ರಿ ಅಂದಾಗ
ಒಂದು ಯಾರು ಎಲ್ಲೋ ನೀವು ಸಿಟ್ ಮಾಡ್ಕೊಳ್ತಾ ಇರಲಿಲ್ಲ. ದಟ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್, ವಿಚ್ ಐ ಲೈಕ್ ಫ್ರಮ್ ದಿಸ್. ಈ ಗ್ರೂಪಿಂದ ನಾನು ನೋಡಿದ್ದಂದ್ರೆ ಇರೋದನ್ನೇ, ಒಂದು ಸ್ವಲ್ಪ ಯಾರೇ ಹೇಳಿದಾಗ ನಾವು ಅದನ್ನು ಕೇಳೋ ಅಷ್ಟು ನಮಗೆ ತಾಳ್ಮೆ ಇದ್ದಾಗ ನಮ್ದು ಇಂಪ್ರೂವ್ಮೆಂಟು ಪ್ರೋಗ್ರೆಸ್ಸು ಆಗ್ತಾ ಹೋಗ್ತದೆ. ಸೊ ಅದು ಈ ಟೀಮ್ನಲ್ಲಿ, ಅದು ಯಾರದೇ ಇರ್ಬೋದು. ಈಗ ಎಸ್ಪೆಷಲಿ ನಾವು ರೆಟ್ರೋ ಮಾಡುವಾಗಂತೂ 3 ತಿಂಗಳಿಂದ ನಾವು ಪ್ರಾಕ್ಟೀಸ್ ಮಾಡ್ತಾನೇ ಇದ್ವಿ. ಬೆಳಗ್ಗೆ ಬೆಳಗ್ಗೆ ಬರ್ತಿದ್ವಿ, ಕೆಲವೊಮ್ಮೆ ಸಂಡೇಸ್ ಬಂದು ಪ್ರಾಕ್ಟೀಸ್ ಮಾಡ್ಕೊಂಡಿದ್ದೀವಿ. ಟೈಮ್ ಸಿಕ್ಕಾಗ ಸಿಕ್ಕಾಗ ನಾವು ಪ್ರಾಕ್ಟೀಸ್ ಮಾಡಿದಾಗ ಪ್ರತಿಯೊಬ್ಬರದೂ, ಅದು ನಂದು ಒಂದೇ ಹಾಡು ಅಂತಲೂ ಅಲ್ಲ, ಈ ಒಂದೇ ಹಾಡು ಹಾಡಿದವರು ಶಾಂತಾರಾಮ್ ಸರ್ ಇದ್ರು, ಗೌಡ್ರಿದ್ರು, ಇವರೆಲ್ಲರೂ ಅಥವಾ ಹೇಮಂತ್ ಸರ್ ಅವರು ಎರಡು ಹಾಡು ಹಾಡಿದರು. ಇಲ್ಲಿ ಒಂದಿರಲಿ 4 ಇರಲಿ, ದ ಪ್ರಪೋರ್ಷನ್ ಆಫ್ ದಿ ಪ್ರಾಕ್ಟೀಸು ಯಾರಿಗೂ ಏನು, ಎಲ್ಲರೂ ಅಷ್ಟೇ ಎಫರ್ಟ್ಸ್ ಹಾಕಿದ್ರಿ, ಒಂದೇ ಹಾಡಪ್ಪ ನಮ್ಮದು ಅಂತ ಇಲ್ಲ. ಎಲ್ಲರೂ ನೀವು ಅಷ್ಟೇ ಮಾಡಿದ್ದಕ್ಕೆ ನಮ್ಮದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ವರ್ಷದ್ದು 2020 ರೆಟ್ರೋ ಸೂಪರ್ ಡೂಪರ್ ಆಯಿತು. ಸೊ ಈ ಒಂದು ಫ್ಯಾಮಿಲಿ ಅಟ್ಮಾಸ್ಫಿಯರ್, ಒಬ್ಬರಿಂದ ಒಬ್ರು ಒಬ್ಬರಿಂದ ಒಬ್ರು ಕಲಿತು ಮಾಡುವಂಥ ಒಂದು ಆ ಒಂದು ಟ್ರೆಡಿಷನ್ ನಮ್ಮಲ್ಲಿ ಇದೆ ಅಂತ ನಾವು ಹೇಳ್ಕೊಳಕ್ ಹೆಮ್ಮೆನೂ ಆಗ್ತದೆ ಅಲ್ವಾ? ಓಕೆ ಓಕೆ, ಈಗ ನಾವು ಹೇಮಂತ್ ಸರ್ ಕಡೆ ಬರೋಣ. ಹಲೋ ಹೇಮಂತ್ ಸರ್. ಎಲ್ಲರಿಗೂ ನಮಸ್ಕಾರ. ಎರಡನೇದಾಗಿ ಶಾರದಿ ತಂಡ 2 ವರ್ಷ ಪದಾರ್ಪಣೆ ಮಾಡ್ತಾ ಇದೆ, ಎಲ್ಲರಿಗೂ ಶುಭಾಶಯಗಳು. ಹೇಮಂತ್ ಸರ್, ನಾನು ಹಾ ಮೇಡಮ್, ತಮ್ಮದು ಬೆಳಿಗ್ಗೆ ಹೋದ್ರೆ ಒಂದು 9:30 ಹೋದ್ರೆ ಮನೆ ಮುಟ್ಟೋದು ರಾತ್ರಿ 9ಕ್ಕೆ ಅಲ್ವಾ? ಹೌದು ಮೇಡಮ್. ಹೌದು, ಇಂಥದ್ರಲ್ಲೂ ನೀವು ಸಮಯ ತಕ್ಕೊಂಡ್ರಿ, ಮತ್ತೆ ಈ ಗ್ರೂಪ್ನು ಸೇರಿದ್ರಿ. ಆಮೇಲೆ ನಮ್ಗೆ ಎವ್ರಿ ಸೆಕೆಂಡ್ ಸಂಡೇ ಅಂಡ್ ಫೋರ್ತ್ ಸಂಡೇ ಪ್ರಾಕ್ಟೀಸ್ ಇರ್ತಿತ್ತು. ಸಂಡೇಸ್ ಏನು ಪ್ರಾಬ್ಲಮ್ ಇರ್ತಿದ್ದಿಲ್ಲ, ನೀವು ಬರ್ತಿದ್ರಿ. ಮಧ್ಯಾಹ್ನ ಯಾವಾಗಾದ್ರೂ ಸ್ಯಾಟರ್ಡೇಸ್ ಇನ್ ಎನಿ ಆಫ್ಟರ್ನೂನ್ ಸೆಷನ್ ನಮ್ಮ ಪ್ರಾಕ್ಟೀಸ್ ಇದ್ರೆ ಅಟೆಂಡ್ ಆಗಿರಿ. ಸೊ ಶರದಿ ಯಾವುದಾದ್ರೂ ಒಂದು ನಿಮಗೆ ಆ ಮೊಮೆಂಟ್ ಯಾವುದಾದ್ರೂ ನೆನಪಿದೆಯಾ? ಅದು ನಮ್ಮದು ಮೊನ್ನೆ ರೆಟ್ರೋದಿರ್ಬೋದು, ಅಥವಾ ನಾವು ಸರ್ಕಾರಿ ನೌಕರ ಸಂಘ ಅವರ ಒಂದು ಸಹಯೋಗದಿಂದ ನಾವು ಮಾಡಿರುವಂಥ ಕರ್ನಾಟಕ ರಾಜ್ಯೋತ್ಸವದ ಪ್ರೋಗ್ರಾಮ್ ಆಗಿರ್ಬೋದು, ಅಥವಾ ಇನಾಗ್ರೇಷನ್ ಲಾಂಚ್ ಪ್ರೋಗ್ರಾಮ್ ಇರ್ಬೋದು, ಏನಾದರೂ ನಿಮಗೆ ನೆನಪಿದೆಯಾ ಅಥವಾ ನೆನಪು ಉಳಿಯುವಂಥದ್ದು ಯಾವುದಾದ್ರೂ ಇದೆಯಾ? ಇದೆಯಾ ಮೇಡಮ್, ಇದೆ. ನಾನು ಫಸ್ಟ್ ಟೈಮ್ ಜಾಯ್ನ್ ಆದಾಗ ನಿವೇದಿದ್ದೆ, ಆವಾಗ ನನ್ನ ಧ್ವನಿ ಒಂದು ಹಾಲಲ್ಲಿ ಲಿಂಬೆಹಣ್ಣು ಹಾಕಿದ ಹಾಗೆ ಹೊಡಿತದ, ಹಾಗೆ ನನ್ನ ಧ್ವನಿ ಇತ್ತು. ಅದನ್ನ ನೀವು ಪ್ರೋತ್ಸಾಹಿಸಿ ಪ್ರೋತ್ಸಾಹ ಹಾಡು ಹಾಡು ನಿನ್ನ ಧ್ವನಿ ಚೆನ್ನಾಗಿ ಬರ್ತದೆ ಬರ್ತದೆ ಅಂತ ಹಾಡಿಸಿ ಹಾಡಿಸಿ ಆಮೇಲೆ ಶರದಿ ಜಾಯ್ನ್ ಮಾಡಿಸಿದ್ದೆ ನಾನು. ಆಮೇಲೆ ಫಸ್ಟಿಗೆ ಗ್ರೂಪ್ ಸಾಂಗ್ ಕೊಟ್ಟರು ನನಗೆ, ಒಂದು ಧೈರ್ಯ ಬಂತು. ಸೆಕೆಂಡ್ ಗ್ರೂಪ್ ಸಾಂಗ್ ಕೊಟ್ಟರು, ಅದು ಧೈರ್ಯ ಬಂತು. ಎಲ್ಲ ಸಹಕಾರಿಗಳು ನಂಗೆ ಸಹಕಾರ ಕೊಟ್ಟರು. ಆಮೇಲೆ ಸೋಲೋ ಕೊಟ್ರಿ, ಹಿಂಗಾಗಿ ಎಲ್ಲಾ ಇದಕ್ಕೆಲ್ಲ ಸ್ಟೇಜ್ ಅಲ್ಲಿ ನಾನು ಚೆನ್ನಾಗಿ ಹಾಡಿದೀನಿ ನಿಮ್ಮೆಲ್ಲರೂ ಸಹಕಾರದಿಂದ. ನಿಮ್ಮ ವಿಷಯದಲ್ಲಿ ನೀವು ಹಂತ ಹಂತವಾಗಿ ಬೆಳಕೋತ ಹೋದ್ರಿ. ಹೌದು ಮೇಡಮ್, ಸ್ಟೇಜಸ್ ಗ್ರೂಪ್ ನಲ್ಲಿ ಹಾಡಿ ಎಲ್ಲ ಸ್ಟೇಜ್ ಸೋಲೋ ಡ್ಯುಯೆಟ್ ಆಯ್ತು, ಆಮೇಲೆ ಸೋಲೋ ಆಯ್ತು. ಎಸ್ ಹೌದು ಹೌದು, ಆ ರೀತಿ. ಎಸ್, ನೀವು ಮೊದಲೇ ಸಲ ಬಂದಾಗ ನಿಮ್ ಧ್ವನಿ ಅಷ್ಟೊಂದು ಇದು ಇರ್ಲಿಲ್ಲ, ಅಂದ್ರೆ ನಿಮಗೆ ಒಂದ್ ಸ್ವಲ್ಪ ಉಸಿರಾಟದ ತೊಂದರೆ ಇರೋದ್ರಿಂದ ನಿಮ್ಗೆ ಅದು ತೊಂದರೆ ಆಗ್ತಿತ್ತು. ಹೌದು ಮೇಡಮ್. ಬಟ್ ಈಗ ಅದರಲ್ಲಿ ಒಂದು ಸ್ವಲ್ಪ ಬದಲಾವಣೆ ಇದೆ. ಸೊ ಮೊನ್ನೆ ಪ್ರೋಗ್ರಾಮ್ನಲ್ಲಿ ನೀವು 2-3 ಹಾಡು ಹಾಡಿದ್ರಿ ರೆಟ್ರೋ ಪ್ರೋಗ್ರಾಮ್. ಹೌದು ಹೌದು. ಓಕೆ ಸರ್, ಓಕೆ. ಅದಕ್ಕೆಲ್ಲ ನೀವೇ ಪ್ರೋತ್ಸಾಹ ಮಾಡಿದ್ರಿ, ಪರವಾಗಿಲ್ಲ ಹಾಡು ಧ್ವನಿ ಚೆನ್ನಾಗಿ ಬರ್ತದೆ ಬರ್ತದೆ, ಯೋಗ ಮಾಡು ಪ್ರಾಣಾಯಾಮ ಮಾಡು ಅಂತ ಪ್ರೋತ್ಸಾಹ ಮಾಡಿದ್ರಿ ನೀವು. ನಾನು ಹಡ್ಕೋತು ಅದೇ ಅದೊಂದು ಇಬ್ಬರು ಆಯ್ತು ಆಯ್ತು. ಈಗ ನಾವು ಹೇಮಂತ್ ಸರ್ ತಮ್ಮ ಕೆಲವು ಅನುಭವಗಳನ್ನು ಹೇಳ್ಕೊಂಡ್ರು, ತಮಗಾದ ಒಂದು ಹಂತ ಹಂತವಾಗಿ ಅವ್ರು ಯಾವ ರೀತಿಯಿಂದ ತಮಗಿರೋ ಒಂದು ಉಸಿರಾಟದ ಸಮಸ್ಯೆನೂ ಹೇಗೆ ಸಂಗೀತದಿಂದ ಬಗೆಹರಿತು ಅನ್ನೋದನ್ನು ನಮ್ಮ ಹತ್ರ ಎಲ್ಲ ಹಂಚಿಕೊಂಡ್ರು. ಈಗ ನಮ್ಮ ಸುಜಿತ್ ಜೋಶಿ ಅವರು ಒಂದು ಮುಖೇಶ್ ಅವ್ರು ಹಾಡಿರೋ ಒಂದು ಹಾಡು ಹಾಡ್ತಾರ. ಕಿಸಿ ಕೆ ಮುಸ್ಕುರಾ ಹಟೋ ಪೆ ಹೋ ನಿಸಾ, ಕಿಸಿ ಕಾ ದರ್ದ ಮಿಲ್ ಸಕೆ ತೋಲೇ ಉಧಾರ್, ಕಿಸಿ ಕೆ ವಾಸ್ತೆ ಹೋ ತೇರೆ ದಿಲ್ ಮೇ ಪ್ಯಾರ್, ಜೀನಾ ಇಸಿ ಕಾ ನಾಮ ಹೈ. ಕಿಸಿ ಕೆ ಮುಸ್ಕುರಾ ಹಟೋ ಪೆ ಹೋ ನಿಸಾ, ಕಿಸಿ ಕಾ ದರ್ದ ಮಿಲ್ ಸಕೆ ತೋಲೇ ಉಧಾರ್, ಕಿಸಿ ಕೆ ವಾಸ್ತೆ ಹೋ ತೇರೆ ದಿಲ್ ಮೇ ಪ್ಯಾರ್, ಜೀನಾ ಇಸಿ ಕಾ ನಾಮ ಹೈ.
पान अपनी जेब से फकीर है, यारो दिल के हम अमीर है। मान अपने जेब से फकीर है, फिर भी यारो दिल के हम अमीर है। मिट्टी जो प्यार के लिए वो जिंदगी, जले बहार के लिए वो जिंदगी। किसी को हो न हो हमें तो एतबार, जीना इसी का नाम है। ओके सुजीत सर, ಒಳ್ಳೆಯದು. ಶರದಿ ಅಂತ ಅಂದ ತಕ್ಷಣನೇ ಒಂದು ವರ್ಡ್ ಏನು ನೆನಪಿಗೆ ಬರ್ತದೆ, ಸೊ ಒಂದು ವರ್ಡ್ ಏನು ಹೇಳಲಿಕ್ಕೆ ಬಯಸ್ತೀರಿ? ಶಾಂತಾರಾಮ್ ಸರ್. ಅಗಲದಷ್ಟು ವಿಶಾಲ. ಓಕೆ ಕಿರಣ್ ಸರ್. ತರಂಗ, ವೇವ್ಸ್. ವೇವ್ಸ್. ಶುಲೀಲಾ ಮೇಡಮ್. ಎನ್ಕರೇಜ್ಮೆಂಟ್. ಎನ್ಕರೇಜ್ಮೆಂಟ್. ಸುಜೀತ್ ಸರ್. ಅಪಾರ್ಚುನಿಟಿ ಟು ಆಲ್. ಹಾಂ. ಹೇಮಂತ್ ಸರ್. ಉತ್ಸಾಹ. ಉತ್ಸಾಹ. ರಾಜಶ್ರೀ ಕುಲಕರ್ಣಿ. ಸಮುದ್ರದ ಅಲೆಗಳು. ಸಮುದ್ರದ ಅಲೆಗಳು ಅನ್ನೋದು ಬರ್ತದೆ. ಓಕೆ, ಸೊ ಶರದಿ ಅಂದ್ರೆ ಸಮುದ್ರದ ಅಲೆ. ಹೌದು ಹೌದು. ತರಂಗ ಅದನ್ನೇ ಕಿರಣ್ ಸರ್ ಹೇಳಿದ್ರು. ಓಕೆ, ಶರದಿ ತಂಡದ ಎಲ್ಲರಿಗೂ ಧನ್ಯವಾದಗಳು. ಶರದಿ ತಂಡವನ್ನು ಉಳಿಸಿ ಬೆಳೆಸಿ ಸಂಗೀತಮಯವಾಗಿಸುವ ಜವಾಬ್ದಾರಿ ನಿಮ್ಮದೆಲ್ಲರದಾಗಿರುತ್ತದೆ. ಹೀಗಾಗಿ ಇನ್ನಷ್ಟು ಉತ್ತಮ ಸಂಗೀತವನ್ನು ನೀಡಲು ಶರದಿ ತಂಡವನ್ನು ನಾವು ಬಲಗೊಳಿಸೋಣ, ಒಳ್ಳೆಯ ಸಂಗೀತ ನೀಡಲು ತಯಾರಾಗೋಣ, ಎಲ್ಲರೂ ಶ್ರಮ ವಹಿಸೋಣ. ಹಾಗೆ ಇನ್ನೊಮ್ಮೆ ತಮಗೆಲ್ಲರಿಗೂ ಶರದಿ ಸಂಭ್ರಮದ ಮೊದಲನೆಯ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು. ನಮಸ್ಕಾರ.